ओम गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणं सर्वाङ्गे हरिचन्दनं सुललितम् कंठे च मुक्तावली गोपस्त्री परिवेष्टितो विजयते गोपालचूडामणिः वंशे विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। विगतमदस्य इन्द्रस्य श्रीकृष्णस्य ಇಂದ್ರನಿಗೆ ಅಹಂಕಾರ ಅಡಗಿ ಹೋಗುತ್ತದೆ. ಅವರು ಬಂದು ಶ್ರೀಕೃಷ್ಣನ ಕ್ಷಮಾಪಣೆ ಕೇಳ್ಕೊಡ್ತಾನೆ. ಅದು ಇದು ಮುಂದಿನ ಕಥಾ 27ನೇ ಅಧ್ಯಾಯ. ಶ್ರೀಶುಕ ಉವಾಚ ಗೋವರ್ಧನೆ ಧೃತೆ ಶೈಲೆ ಆಸಾರಾದ್ರಕ್ಷಿತೆ ವ್ರಜೆ. ಗೋವರ್ಧನವನ್ನು ಎತ್ತಿ ಆಸಾರ, ಆಸಾರ ಅಂದರೆ ಆ ಮಳೆ ಬೀಳುತ್ತದೆ ನೋಡಿ ಧಾರಾಪಾತವಾಗಿ, ಆ ಧಾರಾಪಾತವಾಗಿ ಬೀಳುವುದನ್ನು ಆಸಾರ ಹೇಳ್ತಾರೆ. ಆ ಧಾರಾಪಾತವಾಗಿ ಬಿದ್ದಿರುವ ಮಳೆಯಿಂದ ರಕ್ಷಣೆ ಮಾಡಿದಾಗ ಆಸಾರಾದ ರಕ್ಷಿತೆ ವ್ರಜೆ ಗೋಲೋಕಾದ ವ್ರಜತ್ ಕೃಷ್ಣಂ ಸುರಭಿಶ್ಚಕ್ರ ಏವಚ. ಗೋಲೋಕಾತ್ ಆವ್ರಜತ್ ಕೃಷ್ಣಂ ಸುರಭಿಶ್ಚಕ್ರ ಏವಚ. ಗೋಲೋಕದಿಂದ, ಗೋಲೋಕ ಏನು ಲೋಕಪ್ಪ, ಒಂದು ಗೋಲೋಕ ಲೋಕ ಇದೆ. ಗೋಲೋಕ್ ಸೆ ಕಾಮಧೇನು ಬದ ಇದೆ ನೀವು ಸ್ವಲ್ಪ ಸರಿಯ ಗೋಲೋಕ ಎಂದು ಲೋಕ ಇದೆಯಾ ನಾನು ಕೇಳಲೇ ಇಲ್ಲ. ಗೋಲೋಕ ಗೋಲೋಕ ಇಲ್ಲಿ ಬರ್ಕೊಂಡು ಇಟ್ಕೊಳ್ತೀವಿ, ಅಂತರ ಬೇಕಂದರೆ ಸಿಗಲ್ಲ. ಹತ್ತು 27 ಹರೇ ಕೃಷ್ಣ. ಇಸ್ಕಾನ್ ಅವರು ಗೋಲೋಕ ಗೋಲೋಕ ಹೇಳ್ತಾರೆ, ಶ್ರೀಕೃಷ್ಣನ ಲೋಕ ಇದು. ಇಲ್ಲಿ ಗೋಲೋಕದಿಂದ ನಾನು ಕೇಳಲಿಲ್ಲ, ಗೋಲೋಕದಿಂದ ಕಾಮಧೇನು ಬಂತಂತೆ. ಗೋಲೋಕಾತ್ ಆವ್ರಜತ್ ಕೃಷ್ಣಂ ಸುರಭಿಶ್ಚಕ್ರ ಏವಚ. ಶಕ್ರ ಗೋಲೋಕ ಇದು ನೋಡ್ತೀನಿ, ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೋ, ಇದು ಎಲ್ಲಿದೆ ಕೊರ್ತ ಹೊಸ ಲೋಕ ನಾನು ಕೇಳಲಿಲ್ಲ. ಗೋಲೋಕ ಒಳ್ಳೆಯ ಸ್ವರ್ಗದಿಂದ ಇಂದ್ರ. ಗೋಲೋಕಾದ ಆವ್ರಜತ್ ಕೃಷ್ಣಂ ಸುರಭಿಶ್ಚಕ್ರ ಏವಚ. ಸುರಭಿ ಅಂದರೆ ಕಾಮಧೇನು, ಶಕ್ರ ಅಂದರೆ ಇಂದ್ರ, ಇಬ್ಬರು ಬಂದಿದ್ದಾರೆ. ಕಾಮಧೇನು ಏಕೆ ಬಂದರೂ ಅರ್ಥವಾಗಲಿಲ್ಲ. ಇಂದ್ರನ ಜೊತೆಗೆ ಬರುವುದಾ, ಏನು ಏನು ಹೇಳ್ತಾರೆ ನೋಡೋಣ. ವಿವಿಕ್ತ ಉಪಸಂಗಮ್ಯ ಕ್ರೀಡಿತ ಕೃತ ಹೇಳನಃ. ಬಂದು ಶ್ರೀಕೃಷ್ಣನು ಏಕಾಂತವಿರುವಾಗ ಬಂದರಂತೆ, ಎಲ್ಲರ ಎದುರಾಗಿ ಹೇಳುವುದಕ್ಕೆ ಅವರಿಗೆ ನಾಚಿಕೆ ಆಗ್ತದೆ ಎಂದು. ಶ್ರೀಕೃಷ್ಣನು ಏಕಾಂತದಲ್ಲಿರುವಾಗ ಶ್ರೀಕೃಷ್ಣನ ದರ್ಶನಕ್ಕೆ ಬಂದರು. ಬಂದು ಉಪಸಂಗಮ್ಯ ಅವರನ್ನು ಭೇಟಿ ಮಾಡಿ ವ್ರೀಡಿತ, ವ್ರೀಡಿತ ಅಂದರೆ ನಾಚಿಕೆ ಪಟ್ಕೊಂಡರು, ನಾವು ತಪ್ಪು ಮಾಡಿದ್ದೇವೆ ಎಂದು. ವಸ್ಪರ್ಶ ಪಾದಯೋರೇನಂ, ಶ್ರೀಕೃಷ್ಣ ಚರಣಗಳಿಗೆ ನಮಸ್ಕಾರ ಮಾಡಿ ಪಾದಗಳನ್ನು ಮುಟ್ಟಿ ಏನಂ ಕಿರೀಟೇನಾರ್ಕ ವರ್ಚಸ. ಅದು ನೋಡು, ಇಂದ್ರನಿಗೆ ನನಗೆ ಕಿರೀಟ ಇರುತ್ತದೆ ನೋಡಿ. ಯಾವ ಕಿರೀಟ? ಅರ್ಕವರ್ಚಸ್ಸ, ಸೂರ್ಯನ ತೇಜಸ್ಸು. ಸೂರ್ಯನ ತೇಜಸ್ಸು ಎಷ್ಟು ಉಜ್ವಲವಾಗಿರುತ್ತದೋ, ಅಂಥ ಉದ್ದೀಪ್ತವಾಗಿರುತ್ತದೋ ಅಂಥ ತೇಜಸ್ಸಿರುವಂಥ ಯಾರು ಇಂದ್ರ ಬಂದು ತನ್ನ ಕಿರೀಟ ಸಮೇತ ಶ್ರೀಕೃಷ್ಣನ ಚರಣ ಮೇಲೆ ತಲೆಯಿಟ್ಟು ನಮಸ್ಕಾರ ಮಾಡಿದ. ದೃಷ್ಟಾಶ್ರುತಾನುಭಾವೋಸ್ಯ
ಕೃಷ್ಣಸ್ಯಾಮಿತ ತೇಜಸ ನಷ್ಟತ್ರಿಲೋಕ ಶಮದ ಇಂದ್ರ ಆಹ ಕೃತಾಂಜಲಿ. ತನ್ನ ತೇಜಸ್ಸು ನಷ್ಟತ್ರಿಲೋಕ ಶಮದ, ತ್ರಿಲೋಕೇ ಶಮದ, ಓಹೋ ಸಾರಿ, ಮೂರು ಲೋಕಗಳ ನಾನೇ ರಾಜ ಎಂದು ಒಂದು ಮದ ಅಡಗಿ ಹೋಯಿತು. ಅಂತ ಇಂದ್ರ ಬಂದು ಶ್ರೀಕೃಷ್ಣನಿಗೆ ಹೀಗೆ ಮಾತಾಡ್ತಾನೆ ನೋಡಿ. ಇಂದ್ರ ಉವಾಚ, ವಿಶುದ್ಧ ಸತ್ವಂ ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ ಮಾಯಾಮಯೋ ಯಂಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ವಿಶುದ್ಧ ಸತ್ವಂ, ಶ್ರೀಕೃಷ್ಣನ ಸ್ತುತಿ, ಇಂದ್ರಸ್ತುತಿ. ಶ್ರೀಕೃಷ್ಣನ ದೇವರು, ನಿಮ್ಮ ಲೋಕ ವಿಶುದ್ಧ ಸತ್ವ, ಸಾತ್ವಿಕವಾದದ್ದು. ನಿಮ್ಮ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಅಭಿಮಾನ, ದುರಹಂಕಾರ, ರಜೋಗುಣ ಇರಲ್ಲ, ಕೇವಲ ಶುದ್ಧ ಗುಣ ಇರುತ್ತದೆ. ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ಕಮಂ ಧ್ವಸ್ತ ರಜಸ್ತಮಸ್ಕಂ. ಅಲ್ಲಿ ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಅದು ನೋಡಿ, ರಜೋಗುಣ ತಮೋಗುಣ ಪೂರ್ತಿ ಬಿಟ್ಟರೆ ಅದು ಕೇವಲ ಶುದ್ಧವಾದ ತಮೋಗುಣ ಇರುತ್ತದೆ. ಮಾಯಾಮಯೋ ಎಂ ಗುಣ ಸಂಪ್ರವಾಹೋ, ಈ ಈ ಗುಣಗಳ ಪ್ರವಾಹ ಇದೆಲ್ಲ ಮಾಯಾ. ಮಾಯದಿಂದ ಇರುವಂಥ ಈ ಭೂಲೋಕದ ಪ್ರಕೃತಿಯಲ್ಲಿ ಮಾಯಾ ಅಂದರೆ ಗುಣಗಳ ಪ್ರವಾಹ. ಗುಣಗಳ ಪ್ರವಾಹ ಅಂದರೆ ಈ ಗುಣಗಳ ಲೀಲೆ, ಈ ಗುಣಗಳ ಆಟ. ಇದೆಲ್ಲ ನಿಮ್ಮಲ್ಲಿ ಇಲ್ಲ, ನೀವು ಈ ಎಲ್ಲ ಗುಣಗಳಿಗೆ ದಾಟಿರುವವನು. ಮಾಯಾಮಯೋ ಎಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ಓ, ಭಗವಂತಂದು ವಿಶುದ್ಧ ಸತ್ವ ಎಂದು ಹೇಳುತ್ತಾ ಇದ್ದಾರೆ ನೋಡಿ. ಕರೆಕ್ಟ್, ವಿಶುದ್ಧ ಸತ್ವ. ವೈಕುಂಠ ಲೋಕ ಅತ್ಯಂತ ಶುದ್ಧ ಸಾತ್ವಿಕವಾಗಿರುತ್ತದೆ. ಕೃತೋ ನ ತದ್ಧೇತವ ಯೇಷ ತತ್ಕೃತ ಲೋಭಾದಯೋ ಯೇ ಬುಧಲಿಂಗ ಭಾವಾಹ. ಎಲ್ಲರಿದೇ ಮಾತಾಡ್ತಾರೆ ನೋಡಿ, ಎರಡು ಮಾತಾಡ್ತಾರೆ. ಒಂದು, ನೀವು ಸೃಷ್ಟಿ ಮಾಡಿದ್ದೆ ಪ್ರಭು, ನಿನ್ನ ಸೃಷ್ಟಿಯಲ್ಲೇ ನಾವಿದ್ದೇವೆ. ನೀವು ಮಾಡಿರುವ ಈ ಮಾಯಾ, ಈ ಪ್ರಕೃತಿ, ಇದಕ್ಕೆ ಒಳಗಾಗಿ ನೀವು ಹೇಗೆ ಸೃಷ್ಟಿ ಮಾಡಿದ್ದೀವೋ ನಾನು ಹಾಗಿದ್ದೇನೆ ಅಲ್ಲವೇ. ಹುಲಿ ಸೃಷ್ಟಿ ಮಾಡಿದ್ದರೆ ಹುಲಿ ಸಿಂಹ, ಕಾಡು ಪ್ರಾಣಿಗಳಾಗಿ ಸೃಷ್ಟಿ ಮಾಡಿದರೆ ಕಾಡು ಪ್ರಾಣಿಗಳು ಏನು ತಿನ್ನಬೇಕು? ಕಾಡು ಪ್ರಾಣಿಗಳು ಹುಲ್ಲು ತಿಂತವ? ಮುಖ್ಯವಾಗಿ ಸಿಂಹ ಹುಲಿ, ಸಿಂಹ ಹುಲಿ ಹುಲ್ಲು ತಿನ್ನಲ್ಲ. ಜಿಂಕೆ ಮಾಂಸ ತಿಂತದೆ? ತಿನ್ನಲ್ಲ. ಹಸು ತಿಂತದ? ತಿನ್ನಲ್ಲ. ಇವು ಯಾವ ಆಹಾರ ತಿನ್ನಬೇಕು, ಹೇಗಿರಬೇಕು, ಎಷ್ಟು ಕಾಲುಗಳಿರಬೇಕು? ಕೆಲವಕ್ಕೆ ಎರಡು ಕಾಲುಗಳು, ಕೆಲವಕ್ಕೆ ನಾಲ್ಕು ಕಾಲುಗಳು, ಕೆಲವಿಗೆ ಭಾರ ಇರುತ್ತದೆ, ಕೆಲವು ಮರ ಮೇಲೆ ಇರುತ್ತವೆ, ಕೆಲವು ಆಕಾಶದಲ್ಲಿ ತಿರುಗುತ್ತವೆ, ಕೆಲವು ಭೂಮಿ ಮೇಲೆ. ಇದೆಲ್ಲ ಯಾರು ಮಾಡಿದ್ದಾರೆ? ಭಗವಂತನೇ ಅಲ್ಲ. ಅದರಿಂದ ಮನುಷ್ಯನು ಎರಡು ಕಾಲು ಮೇಲೆ ನಡೆಯಬೇಕು ಎಂದು ಹೇಳಿದ್ದಾರೆ, ನಾಲ್ಕು ಕಾಲು ಮೇಲೆ ನಡೆಯಬಾರದು ಎಂದು. ಇದು ಯಾರನ್ನೇ ನಿಯಮ ಮಾಡಿದ್ದಾರೆ? ಭಗವಂತನೇ ಮಾಡಿದ. ಭಗವಂತ ಹೇಗೆ ಮಾಡಿದ್ದಾರೋ ನಾವು ಇರ್ತೇವೆ ಹಾಗೆ. ಇವರೆಲ್ಲ ಹೇಳ್ತಾ ಇದ್ದಾರೆ, ಪ್ರಭು ನೀವು ಮಾಡಿರುವ ಸೃಷ್ಟಿ. ಹಿಂದೆ ಆ ನಾಗಸರ್ಪ, ಕಾಳಿಯ ಸರ್ಪ ಅದೇ ಹೇಳಿದೆ ನೋಡಿ, ನನ್ನನ್ನು ಸರ್ಪನಾಗಿ ಸೃಷ್ಟಿಸಿದ್ದಿ, ಅಲ್ಲಿ ಸರ್ಪನಿಗೆ ಎಲ್ಲರಿಗಿಂತ ಹೆಚ್ಚಿನ ಕೋಪ, ನೀವು ಸೃಷ್ಟಿ ಮಾಡಿದ ಹಾಗೆ ನಾನಿದ್ದೇನೆ. ಅದರಿಂದ ನಾನೇನಾದರೂ ಕೋಪ ಮಾಡಿದರೆ ಅದು ನನ್ನ ತಪ್ಪಲ್ಲ, ಏಕೆ ನನ್ನನ್ನು ಸೃಷ್ಟಿ ಮಾಡಿದ್ದೆ ನೀವು, ಹಾಗೆ ನಾನು ಹಾಗೆ ಇದ್ದೇನೆ. ಎಲ್ಲರೂ ಹೀಗೆ ಹೇಳ್ತಾರೆ ಅಲ್ಲವೇ. ಭಗವಂತನಿಗೆ ಎಲ್ಲೆಲ್ಲಿ ಸ್ತೋತ್ರ ಬಂತೋ, ನೀವು ಮಾಡಿದ ಅಂದರೆ ತನ್ನ ರೂಪವನ್ನು ಒಪ್ಕೊಳ್ತಾ ಇದ್ದಾರೆ ಎಂದರ್ಥ. ಮನುಷ್ಯ ಅಭಿಮಾನ ಮಾಡಬಾರದು. ಮನುಷ್ಯರಲ್ಲಿ ಕೆಲವು ಮನುಷ್ಯ ಲಕ್ಷಣಗಳಿದ್ದರೆ, ಹಸಿವು, ಬಾಯಾರಿಕೆ, ನಿದ್ದೆ ಬರುತ್ತದೆ ಅಲ್ಲವೇ. ಮನುಷ್ಯನಿಗೆ ನಿದ್ರಾ ಆಹಾರ ಇದೆಲ್ಲ ಸಹಜ. ನಿದ್ರಾ ಆಹಾರ ಮುಂತಾದ ಏನೇನು ಬಾಯಾರಿಕೆ ಆಗ್ತದೆ, ಊಟ ಮಾಡ್ತಾನೆ, ಹೋಗುತ್ತಾನೆ, ಮಾತಾಡ್ತಾನೆ, ನಗುತ್ತಾನೆ. ಪ್ರಾಣಿಗಳಿಗಿರುತ್ತದ? ಪ್ರಾಣಿಗಳು ಮಾತಾಡಲ್ಲ, ಅವುಗಳಿಗೆ ನಗುವುದಿಲ್ಲ, ಅವುಗಳು ನಮ್ಮ ಹಾಗೆ ನಡ್ಕೊಂಡು ಹೋಗುವುದಿಲ್ಲ. ಅಂದರೆ ಅಡಿಗೆ ಮಾಡಿ ತಿನ್ನುಕೊಳ್ಳುವುದು ಯಾರಾದರೂ ಇದ್ದಾರಾ ಪ್ರಾಣಿಗಳಲ್ಲಿ? ಯಾವುದಾದರೂ ಬಿಸಿ ಮಾಡಿಕೊಂಡು ತಿನ್ನುವುದು ಮನುಷ್ಯ ಮಾತ್ರ ಬಿಸಿ ಮಾಡಿ ತಿಂತಾನೆ, ಮಿಕ್ಕ ಜನರೇನಿಲ್ಲ, ಹಾಗೆ ನೇರಾಗೆ ತಿಂತಾರೆ. ಅವರಿಗೆ ಅಡಿಗೆ ಮನೆ ಬೇಡ, ಅಡಿಗೆ ಬಟ್ಟ ಬೇಡ, ಸ್ಟೋವ್ ಬೇಡ, ಇನ್ನೇನು ಬೇಡ, ಸಿಲಿಂಡರ್ ಬೇಡ. ಮನುಷ್ಯನಿಗೆ ಸಿಲಿಂಡರ್ ಬೇಕು. ಕೋತಿಗೆ, ನಾಯಿಗೆ, ಯಾವ ಪ್ರಾಣಿಗಳಿಗೆ, ಅದೇನು ಹುಲಿ, ಸಿಂಹ, ಇಷ್ಟು ಪ್ರಾಣಿಗಳಿವೆ, ಯಾವ ಪ್ರಾಣಿಗಾದರೂ ಸಿಲಿಂಡರ್, ಸ್ಟೋವ್ ಬೇಕಾಗ್ತದೆ, ಪ್ರೆಷರ್ ಕುಕ್ಕರ್ ಯಾವುದು ಬೇಕಾಗಿ? ಮನುಷ್ಯನಿಗೆ ಎಷ್ಟು ಲೋಟಗಳು, ಎಷ್ಟು ಪಾತ್ರಗಳು? ಇಷ್ಟು ಪಾತ್ರಗಳಿದ್ದರೆ ಸಾಕಾಗಲ್ಲ. ಅವ್ರಿಗೆ ನೋಡಿ, ಒಂದು ಒಬ್ಬನಿಗೆ ಲೋಟ ಪಾತ್ರ ಇದೆ? ಯಾವ ಪ್ರಾಣಿ ಇಲ್ಲ,
ಎಲ್ಲ ತಿಂದ್ರೆ ಎಲ್ಲ ಮಲ್ಕೊಳ್ತವೆ, ನಿಶ್ಚಿಂತವಾಗಿ ಇರ್ತವೆ. ಇದೆಲ್ಲ ಏನು ಅಂದರೆ ಭಗವಂತನೇ ಮಾಡಿದ. ಆದರೆ ಮನುಷ್ಯನಿಗೆ ಈ ದೊಡ್ಡ ಸಂಸಾರ ಏನು, ಲೋಟ ಪಾತ್ರ ಅಡುಗೆ ಮನೆ ಸಿಲಿಂಡರು ಬೆಂಕಿ ಅಡುಗೆ ಮಾಡೋದು ತುಂಬ ಪಾಪ, ಎಷ್ಟು ಬೇಕು, ಡೈನಿಂಗ್ ಹಾಲು ಬೇಕು, ಅದಕ್ಕೆ ತಟ್ಟ ಬೇಕು. ಈ ಕಾಲದಲ್ಲಿ ಹೆಚ್ಚು ಮಾಡಿಬಿಟ್ಟರು. ಪೂರ್ವ ಕಾಲದಲ್ಲಿ ಊಟ ಮಾಡೋದಂದರೆ ತುಂಬ ಸುಲಭ, ಅಡುಗೆ ಮಾಡುವ ಪಾತ್ರ ಒಂದಿದ್ದರೆ ಸಾಕು. ಜನರು ಓಡಾಡ್ತಿದ್ದರು, ಏನು ಒಲೆ ಹೇಳ್ತಾರೆ ಅದಕ್ಕೆ ಒಲೆ, ಹಾಂ ಒಲೆ ಮಾಡುವುದಕ್ಕೆ ಎಲ್ಲೋ ಎರಡು ಮೂರು ಕಲ್ಲುಗಳು ಸಿಗ್ತಿತ್ತು. ಹಾಂ ಆ ಸೌದೆ ಎಲ್ಲೋ ಎಲ್ಲೋ ಕಾಡಿನಲ್ಲೇ ಸಿಗ್ತದೆ ರೆಡಿಮೇಡು ಅಷ್ಟೇ. ಒಂದೇ ಒಂದು ಲೋಟ ಪಾತ್ರ ಇಟ್ಕೊಂಡ್ರೆ, ಅದಕ್ಕೆ ಮುಚ್ಚಲ ಇಟ್ಕೊಂಡ್ರೆ ಸಾಕಷ್ಟೇ, ಏನಿಲ್ಲ. ಎಲ್ಲ ಅಡುಗೆ ಮಾಡುವುದು ಸುಲಭ. ತಿನ್ನುವುದಕ್ಕೆ ಏನೂ ಎಲೆಗಳು ಸಿಗ್ತಿತ್ತು, ಎಲೆಗಳು ಬಳಸ್ಕೊಳ್ಳೋದು ತಿನ್ನುವುದು ಸಾಕು. ಮತ್ತೆ ಹೋಗುವಾಗ ಅದು ಒಂದೇ ಲೋಟ ತಗೊಂಡು ಹೋಗೋದು, ಒಂದೇ ಲೋಟ ಸಾಕು. ಈ ಕಾಲದಲ್ಲಿ ಎಲ್ಲಿಯಾದರೂ ಹೋಗಬೇಕಾದ್ರೆ ದೊಡ್ಡ ಒಂದು ಕಿಚನ್ ಅಡುಗೆ ಮನೆ ತಗೊಂಡು ಹೋಗಬೇಕು. ಎಷ್ಟು ವಸ್ತುಗಳು ಬೇಕು, ಅದಕ್ಕೆ ಕುರ್ತಿರುವುದಕ್ಕೆ ಟೇಬಲ್ ಬೇಕಂತೆ, ಅದು ಬರುತ್ತಾ ಇವೆ. ನೀವು ಎಲ್ಲಿಯಾದರೂ ಕರ್ಕೊಂಡು ಹೋಗಬೇಕಾದ್ರೆ ಇಂಟರ್ನೆಟ್ನಲ್ಲಿ ನೋಡಿ, ತಗೊಂಡು ಹೋಗುವ ಚರ್ಚ್ ಅಂತೆ, ಚೇರ್ ಅಂತೆ, ಹೀಗೆ ಇರುತ್ತದೆ, ಫೋಲ್ಡಿಂಗ್ ಚೇರ್. ಹೀಗೆ ಮಾಡಿ ಹೀಗೆ ಮಾಡಿದ್ದರೆ ನೀವು ಜೊತೆಗೆ ತಗೊಂಡು ಹೋಗಬಹುದು, ಕಾಡಿನಲ್ಲಿ ಆದರೂ ಹಾಕ್ಕೊಂಡು ಕೂತಿರಬಹುದು. ಜನರು ಕಾಡಿನಲ್ಲಿ ಹೋದಾಗ ಕುರ್ಚಿಗಳೇಕೆ, ಎಲ್ಲರೂ ಕಾಡು ಪ್ರಾಣಿಗಳು ಹೇಗಿರುತ್ತಾರೋ, ಋಷಿಗಳು ಹೇಗಿರುತ್ತಾರೋ, ಅಲ್ಲೇ ಎಲ್ಲೋ ಭೂಮಿ ಮೇಲೂ ಕಲ್ಲು ಮೇಲೂ ಕೂತಿರ್ತಿ ನಡೆಯುತ್ತದೆ ಅಲ್ಲ. ಅಲ್ಲ ಅಲ್ಲಿಗೆ ಕುರ್ಚಿ ಬೇಕಂತ, ಕುರ್ಚಿ ಬೇಕು, ಟೇಬಲ್ ಬೇಕು, ಅದಕ್ಕೆ ತಟ್ಟ ಬೇಕು, ಸ್ಪೂನ್ ಬೇಕು, ಇದೆಲ್ಲ ತಗೊಂಡು ಹೋಗ್ತಾರೆ. ಪಿಕ್ನಿಕ್ ಹೋಗುವವರು ಸ್ಪೂನು ತಟ್ಟ ಇಲ್ಲದೆ ಹೋಗ್ತಾರೆ, ಎಲ್ಲ ತಗೊಂಡೇ ಹೋಗ್ತಾರೆ. ಅಂದರೆ ಮನುಷ್ಯ ಎಲ್ಲಿ ಹೋಗಿದ್ದರೂ ಅವರಿಗೆ ಡೈನಿಂಗ್ ಹಾಲ್ ಇಲ್ಲದೆ ಊಟ ಹೋಗಲ್ಲ, ಅಲ್ಲ ಹಾಸಿಗೆ ಇಲ್ಲದೆ ನಿದ್ದೆ ಬರಲ್ಲ. ಪ್ರಾಣಿಗಳಿಗೆ ಹಾಸಿಗೆ ಇರುತ್ತದೆ? ಇಷ್ಟು ದೊಡ್ಡ ಎಲ್ಲರಿಗೆ ಕಾಡಿಗೆ ರಾಜ ಹೇಳ್ತೀವಿ, ಸಿಂಹ, ಸಿಂಹಗೆ ಹಾಸಿಗೆ ಇರುತ್ತದೆ? ಹಾಂ, ಅವರಿಗೆ ಹಾಸಿಗೆ ಇಲ್ಲ, ಮಂಚ ಇಲ್ಲ, ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಅವ್ರು ಬದುಕುತ್ತಾನೆ. ಮನುಷ್ಯನಿಗೆ ಇಷ್ಟಿದ್ದರೂ ಇನ್ನೂ ಅದಿಲ್ಲ ಇದಿಲ್ಲ ಮತ್ತೆ ತೊಂದರೆ ನೋಡಿ, ಎಲ್ಲಿಯಾದರೂ ಮಲ್ಕೊಳ್ತದೆ, ಏನು ಚಿಂತೆ ಇಲ್ಲ. ಅಂದರೆ ಮನುಷ್ಯನು ಭೋಗಪರಾಯಣನಾಗಿ ಇದೇ ನಾವು ಡೆವಲಪ್ಮೆಂಟ್ ಆಗಿದ್ದೇವೆ, ವಿಕಾಸಗೊಂಡಿದ್ದೇವೆ ಎಂದು ಹೇಳ್ತಾರೆ. ಎಷ್ಟೆಷ್ಟು ವಸ್ತುಗಳು ತಂದರ ಬಾಬಾ ಬಾಬಾ. ಕಾರ್ ಗಿರ್ ತಯಾರು ಮಾಡ್ಕೊಂಡ್ರ, ಯಾವ ಪ್ರಾಣಿ ಆದರೂ ಕಾರು ಸ್ಕೂಟರ್ ಏನಿಲ್ಲ. ಪೂರ್ವ ಕಾಲದಲ್ಲಿ ಹೇಗಿತ್ತೋ ಈಗಲೂ ಹಾಗೆ ಇದ್ದಾರೆ, ನಡ್ಕೊಂಡೇ ಹೋಗ್ತಾರೆ. ಅಂದರೆ ಮನುಷ್ಯನಿಗೆ ಇಷ್ಟು ವಸ್ತುಗಳು ಬೇಕು ಆಯಿತು. ಅಂದರೆ ಬಗೆ ಬಗೆಯಾದ ಪ್ರಾಣಿಗಳು ಇರುವಾಗ ಅವರವರ ಆಹಾರ, ಅವರು ಮಲ್ಕೊಂಡುವುದು, ಅವರು ತಿನ್ನುವುದು, ಅವರು ನಡೆಕೊಂಡು ಹೋಗುವುದು, ಮನೆಯಲ್ಲಿರುವುದು, ಇದೆಲ್ಲ ತಮ್ಮ 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 ಭಗವಂತ ಬುದ್ಧಿ ಮಾಡಿದ, ಸಂಸ್ಕಾರ ಮಾಡಿದ, ಅದಕ್ಕೆ ಅನುಗುಣವಾಗಿ ನೋಡ್ಕೊಳ್ತಾರೆ ಅಷ್ಟೇ, ಅದಕ್ಕೆ ಅನುಗುಣವಾಗಿ ನೋಡ್ಕೊಳ್ತಾರೆ. ಪ್ರಾಣಿಗಳು ಸಹಜವಾಗಿರುತ್ತವೆ, ಮನುಷ್ಯನೇ ಏನೇನೋ ಮಾಡ್ತಾನೆ, ಅಬ್ಬಾ ಅಬ್ಬಾ ಎಷ್ಟು ಮಾಡ್ತಾನೆ ಅಂದರೆ ಎಷ್ಟು ಮಾಡಿದ್ರೆ ಸಾಕಾಗಲ್ಲ. ಅವ್ರಿಗೆ ಸೆಲ್ಫೋನ್ ಬಂತು, ಕ್ಯಾಮರಾ ಬಂತು, ಟಿ ವಿಗಳು ಬಂತು, ಕಾರ್ಗಳು ಬಂತು, ಇಷ್ಟು ಬಂದರೂ ಇನ್ನೂ ಸಾಕಾಗಲ್ಲ, ಇನ್ನೂ ಏನೂ ಮಾಡಬೇಕು ಅನ್ಕೊಳ್ತಾರೆ. ಯಾವ ಪ್ರಾಣಿಗೆ ಇವೆಲ್ಲ ಬೇಕಾ, ಕಾರ್ ಬೇಕಾ, ಸೆಲ್ಫೋನ್ ಬೇಕಾ, ಟೆಲಿಫೋನ್ ಬೇಕಾ, ಯಾವುದು ಬೇಡ, ಸುಮ್ಮನೆ ಬದುಕುತ್ತವೆ ಆಯಿತು. ಅಂದರೆ ಇವರು ಹೇಳ್ತಾ ಇದ್ದಾಗ ನೋಡಿ, ಭಗವಂತ ನೀವು ಯಾವ ಪ್ರಾಣಿಯನ್ನು ಏನು ತಿನ್ನಬೇಕೋ ಹೇಗಿರಬೇಕೋ, ಆಯಾ ಪ್ರಾಣಿಗಳಿಗೆ ಸ್ವಭಾವ ಇರುತ್ತದೆ. ನಾಯಿ ಬೊಗಳುತ್ತದೆ, ಇನ್ನೊಂದು ಪ್ರಾಣಿ ಇನ್ನೊಂದು ಬಗೆಯಾದ ಶಬ್ದ ಮಾಡುತ್ತದೆ. ಯಾವ ಪ್ರಾಣಿ, ಯಾವ ಬೆಕ್ಕು ನೋಡಿ, ಒಂದು ಪಕ್ಷಿ ನೋಡಿ, ಪಕ್ಷಿ ಹೇಗೆ ಮಾಡ್ತದೆ, ಅದೇನು ಗುಬ್ಬಚ್ಚಿ ಒಂದು ಬಗೆಯಾದ ಶಬ್ದ ಮಾಡ್ತದೆ. ಗಿಣಿ ಇನ್ನೊಂದು ಬಗೆಯಾದ, ಗಿಣಿ ಭಾರತದ ಶಬ್ದ ಮಾಡಲ್ಲ. ಕೋಕಿಲ ಕೋಗಿಲ, ಕೋಗಿಲ ಇನ್ನೊಂದು ಕೋಗಿಲೆ ಇನ್ನೊಂದು ಬಗೆಯಾಗಿ, ಕಾಗೆ ಇನ್ನೊಂದು ಬಗೆಯಾಗಿ, ನಾಯಿ ಇನ್ನೊಂದು ಬಗೆಯಾಗಿ, ಅವರವರ ಆಯಾ ಶಬ್ದಗಳನ್ನು ಹೀಗೆ ಮಾಡಬೇಕೆನ್ನುವುದು ಯಾರು ಮಾಡಿದ್ದಾರೆ, ಭಗವಂತನೇ. ಪ್ರಾಣಿಗಳನ್ನ ಡಿಸೈಡ್ ಮಾಡ್ಕೊಂಡಿದ್ದ, ನಾನು ಕಾಗೆ ಇನ್ನು ಮೇಲೆ ನಾನು ಹೀಗೆ ಹೇಳ್ತೀನಿ, ಯಾರಾದ್ರೂ ತಾವು ತಾವು ನಿಶ್ಚಯ ಮಾಡ್ಕೊಂಡ್ರಲ್ಲ, ಭಗವಂತನೇ ಮಾಡಿದ. ಅವರು ಹುಟ್ಟಿದ್ದು ನೋಡಿದ್ರೆ ಶಬ್ದ ಬರ್ತಾ ಇದೆ ಅಷ್ಟೇ. ಅವರಿಗೆ ಬಣ್ಣ ಹೇಗಿರುತ್ತದೆ, ಎರಡು ಕಾಲುಗಳಿರುತ್ತದೆ, ಗಾಳಿಯಲ್ಲಿ ಹಾರಬೇಕು, ರೆಕ್ಕೆಗಳಿರುತ್ತವೆ, ತಾವೇನು ಮಾಡ್ಕೊಂಡಿದ್ದಲ್ಲ, ಅದು ಸೃಷ್ಟಿ ಹಾಗೇ ಇದೆ ಅಷ್ಟೇ. ಏನು ತಿಂತದೆ ಅದು, ಏನು ತಿನ್ನಬೇಕು ಪ್ರಾಣಿಗಳು, ಈ ಪ್ರಾಣಿ ಇದು ತಿನ್ನಬೇಕು ಅವ್ರ ತಾಯಿ ಹೇಳ್ಕೊಡ್ತಾ ಅಲ್ಲ, ಮನುಷ್ಯನಿಗೆ ಹೇಳಬೇಕು ಅದು ತಿನ್ನಬೇಕು ಇದು ತಿನ್ನಬಾರ್ದು. ಮನುಷ್ಯ ಮಗು ನೋಡಿ ಏನೇನು ಕಂಡು ಬಂದರೆ ಎಲ್ಲ ಮಣ್ಣುಗಿನ್ನು ಎಲ್ಲ ತಿಂತಾನೆ. ತಾಯಿ ಹೇಳಬೇಕೇ ಅತ್ತಿನ ಬೇಡ ಇತ್ತಿನ ಬೇಡ ಇತ್ತಿನ ಬೇಡ, ಅಯ್ಯೋ ಎಷ್ಟು ಹೇಳಬೇಕು, ಧರ್ಮಶಾಸ್ತ್ರವೆಲ್ಲ ಇಲ್ಲೇ ಹೇಳಬೇಕು. ಆ ಮಿಕ್ಕ ಪ್ರಾಣಿಗಳಿಗೆ ಯಾರು ಹೇಳಬೇಕು? ನಾಯಿ ಹೇಳ್ತದೆ ಏ ನೀವು ಏನು ತಿನ್ನಬೇಕು ಏನು ತಿನ್ನಬಾರದು, ಹಸು ಹೇಳ್ತದೆ ಏ ನೀವು ಹುಲ್ಲೇ ತಿನ್ನು ಏನು ಬೇರೆ ಏನು ತಿನ್ನಬೇಡ, ಹಸು ಹೇಳ್ತದೆ, ಅದಕ್ಕೆ ಗೊತ್ತಾಗ್ತದೆ ಪ್ರಾಣಿಗಳು ಏನು ತಿನ್ನಬೇಕು ಎಲ್ಲಿರಬೇಕು, ಅದಕ್ಕೆ ಸಹಜವಾಗಿ ಗೊತ್ತಾಗಿಬಿಡ್ತದೆ. ಮನುಷ್ಯನಿಗೆ ಏನೇನೋ ಕಲಿಯಬೇಕು, ಇದು ಮನುಷ್ಯನು ಕಲಿಯಬೇಕು,
ಪ್ರಾಣಿಗಳಿಗೆ ಪ್ರಕೃತಿ ಸಿದ್ಧವಾಗಿ ಜನ್ಮತಃ ಇದೆಲ್ಲ ಯಾರು ನಿರ್ಣಯ ಮಾಡಿದ್ದಾರೆ? ಭಗವಂತನೇ, ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ. ಪಕ್ಷಿ ಗಾಳಿಯಲ್ಲಿ ಹಾರುತ್ತದೆ, ಮನುಷ್ಯರು ಪ್ರಾಣಿಗಳು ಭೂಮಿ ಮೇಲೆ ನಡ್ಕೊಂಡು ಹೋಗ್ತವೆ ಅಲ್ಲವೇ. ಕೆಲವು ಭೂಮಿ ಒಳಗೆ ಇರುತ್ತವೆ ಪ್ರಾಣಿಗಳು, ಗೊತ್ತಾ? ಭೂಮಿ ಒಳಗೇನೂ ಇರುತ್ತವೆ. ಯಾವ ಪ್ರಾಣಿಯಲ್ಲಿ ವಾಸ ಮಾಡಬೇಕು ಯಾರು ತೀರ್ಮಾನ ಮಾಡಿದೆ? ಕೆಲವು ರಾತ್ರಿ ತಿರುಗುತ್ತವೆ, ಕೆಲವು ಹಗಲೇ ತಿರುಗಿ, ಕೆಲವು ಪ್ರಾಣಿಗಳು ಹಗಲು ತಿರುಗುತ್ತವೆ ರಾತ್ರಿ ಮಲ್ಕೊಳ್ತವೆ ಮನುಷ್ಯರ ಹಾಗೆ. ಕೆಲವು ಪ್ರಾಣಿಗಳು ಹಗಲು ತಿರುಗಲ್ಲ, ಎಲ್ಲೋ ಏಕಾಂತದಲ್ಲಿರುತ್ತವೆ ಹಗಲು, ರಾತ್ರಿ ತಿರುಗುತ್ತವೆ. ರಾತ್ರಿಂಚರ ನಿಶಾಚರ ಹೇಳ್ತಾರೆ. ನಿಶಾಚರರು ರಾಕ್ಷಸರು, ಹಗಲು ಮನೆಯಲ್ಲಿದ್ದು ಬಿಡ್ತಾರೆ, ರಾತ್ರಿಗೆ ಮಾತ್ರ ತಿರುಗುತ್ತಾರೆ. ನೋಡಿ, ಅವು ಕೇವಲ ರಾತ್ರಿಗೆ ತಿರುಗುತ್ತವೆ. ನೀವು ಕೆಲವೊಮ್ಮೆ ಬೆಳಕು ಹಾಕಿಬಿಟ್ರೆ, ದೊಡ್ಡ ಬೆಳಕು, ಅದೆಲ್ಲೆಲ್ಲೋ ಒಳಗೆ ಹೋಗಿಬಿಡ್ತದೆ, ಹೊರಗೆ ಬರುವುದೇ ಅಲ್ಲ. ಎಲ್ಲೋ ಗುಹೆಯಲ್ಲಿ ಒಳಗೆ ಹೋಗಿಬಿಡ್ತದೆ, ಬರೋದಲ್ಲ. ಕತ್ತಲೆ ಆಗಿಬಿಟ್ರೆ ಹೊರಗೆ ಬರೋದು ಗೊತ್ತಾಗ್ತದೆ ಅದಕ್ಕೆ, ಅವಾಗ ತಿರುಗುತ್ತದೆ. ಕೆಲವು ಪ್ರಾಣಿಗಳು ಈ ಸ್ವಭಾವವೆಲ್ಲ ಯಾರು ಮಾಡಿದ್ದಾರೆ? ಯಾರು ಮಾಡಿದ್ದಲ್ಲ, ಯಾರು ಅಂದರೆ ತಾವು ಮಾಡಿಕೊಂಡಿದ್ದಲ್ಲ, ಇನ್ನೊಬ್ಬ ಮನುಷ್ಯ ಮಾಡಿದ್ದಲ್ಲ. ನೀವು ಬೇಕಾದರೆ ಬದಲಾಯಿಸಿ ನೋಡೋಣ. ನಾಯಿ ಇಷ್ಟೆಲ್ಲ ಸೈಂಟಿಫಿಕ್ ರಿಸರ್ಚ್ ಮಾಡ್ತಾ ಇದ್ದಾರಲ್ಲ, ರಿಸರ್ಚ್ ಮಾಡಿ 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 ನಾಯಿಗೆ ಬೊಗಳುವುದು ಬಿಡಿಸಿ. ಅದು ಎತ್ತು ಹೇಳ್ತದೆ ನೋಡಿ, ಹಸು, ಹಸುವಿನ ಹಾಗೆ ಶಬ್ದ ಮಾಡು, ಅಥವಾ ಅವನು ಕೋಗಿಲ ಹಾಗೆ ಶಬ್ದ ಮಾಡುವಂತೆ ಮಾಡು. ನಾಯಿಗೆ ಕೋಗಿಲ ಹಾಗೆ ಶಬ್ದ ಮಾಡುವಂತೆ ಯಾವ ಸೈಂಟಿಸ್ಟ್ ಆದರೂ ಮಾಡ್ತಾರೆ? ಏನಪ್ಪ, ಇಷ್ಟಿಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಬಂದಿದ್ದರಲ್ಲ, ಮಾಡಲಿ. ಕೋಗಿಲೆಗೆ ನಾಯಿ ಹಾಗೆ ಬೊಗಳುವ ಹಾಗೆ ಮಾಡಲಿ, ಮಾಡ್ಬೋದಾ? ಏನೋ ನನಗೆಲ್ಲ ಊಹೆಗಳು, ತುಂಬ ಯೋಚನೆ, ವಿಚಿತ್ರ ಯೋಚನೆ ಬರುತ್ತವೆ ನನಗೆ. ನನಗೆ ಬಂದಿರುವಷ್ಟು ಯೋಚನೆ ತುಂಬ ಎಲ್ಲರಿಗೂ ಬರಲ್ವೋ ಏನೋ, ನನಗೆ ಏನೇನೋ ವಿಚಿತ್ರ ಯೋಚನೆ ಬರ್ತವೆ. ನನ್ನನ್ನು ಹೇಳುತ್ತಿದ್ದರು, ಏನು ಬುದ್ಧಿ, ಏನೇನೋ ಮಾತಾಡೋದ್ರಿಂದ ನನಗೆ ಏನೇನೋ ಬರುತ್ತವೆ ಯೋಚನೆಗಳು. ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ. ಸ್ಕೂಟರ್ಗೆ ಟ್ರಕ್ ಇರುತ್ತದೆ ನೋಡಿ, ಲಾರಿಗೆ ಹಾರ್ನ್, ಲಾರಿ ಹಾರ್ನು ಬೇರೆ ತರಹ ಇರುತ್ತದೆ. ನೀವು ರೋಡಿಯಲ್ಲಿ ಹೋಗ್ತಾ ಇದ್ದಾರೆ, ಹಾರ್ನ್ ಕೇಳಿದ್ದರೆ ಹಿಂದಿನಿಂದ, ಅಯ್ಯೋ ಇದು ದೊಡ್ಡ ಲಾರಿ ಬರುತ್ತದೆ ಅಂತ ಪೂರ್ತಿ ಪಕ್ಕಕ್ಕೆ ಹೋಗ್ತೀರಿ ರೋಡಿಗೆ ಅಲ್ಲ. ಏನೋ ಸಣ್ಣ ಇದ್ದರೆ ಇದೇನೋ ಸ್ಕೂಟರ್ ಏನೋ ಅಂದ್ರೆ ಸ್ವಲ್ಪ ಪಕ್ಕಕ್ಕೆ ಸರಿದು ಜಾಗ ಬಿಡ್ತೀರಿ. ಕೆಲವೊಮ್ಮೆ ಅವರು ಸ್ಕೂಟರವನೇ ದೊಡ್ಡದು ಲಾರಿ ಹಾರ್ನ್ ಇಟ್ಕೊಂಡು ಬರ್ತಾನೆ, ದೊಡ್ಡ ಶಬ್ದ ಮಾಡ, ಅಯ್ಯೋ ಲಾರಿ ಲಾರಿ ಅನ್ಕೊಂಡು ಪಕ್ಕಕ್ಕೆ ಸರಿದು, ನಂತರ ನೋಡಿದ್ರೆ ಸ್ಕೂಟರೇ ನೋಡು, ಅದರ ಹಾರ್ನ್ ಇದಕ್ಕೆ ಹಾಕ್ಕೊಂಡು ಬ ಅಂದರೆ ಏನು ಏನಾಯಿತು ಅಂದರೆ, ಹಾ, ಗಿಣಿ ಕಾಗಿಲೆ ಹಾಗೆ ಶಬ್ದ, ಕೋಗಿಲೆ ಹಾಗೆ ಶಬ್ದ ಮಾಡ್ತಾ ಇದೆ ಅಂತ ಆಯ್ತಲ್ಲವೇ. ಗಿಣಿ ಕೋಗಿಲ ಹಾಗೆ, ಕೋಗಿಲ ಇನ್ನೊಂದು ಹಾಗೆ, ಇನ್ನೊಬ್ಬರು ಇನ್ನೊಂದು ಬಗೆಯಾಗಿ ಶಬ್ದ ಮಾಡ್ತಾ ಇದ್ದರೆ ಹೇಗೆ? ಹಾಗೆ ಮಾಡ್ತಾ ಇದ್ದಾರೆ ಜನರು. ಮನುಷ್ಯ ಅಂದರೆ ಏನೇನು ಬದಲಾಯಿಸಿಬಿಡ್ತಾನೆ, ಒಂದು ಬಗೆ ಇರುವುದೇ ಇಲ್ಲ. ಅದಕ್ಕಾಗಿ ಮನುಷ್ಯ ಇಸ್ ಡೇಂಜರಸ್ ಮ್ಯಾನ್. ಮಿಕ್ಕ ಪ್ರಾಣಿಗಳಿಗೆ ಫಿಕ್ಸ್ಡ್ ಸ್ವಭಾವ, ಹೀಗೆ ಇರುತ್ತವೆ ಎಂದು ಒಂದಾನೊಂದು ಸ್ವಭಾವ. ಪ್ರತಿ ಪ್ರಾಣಿಗೆ ಅದು ಏನು ತಿಂತದೆ ಏನು ತಿನ್ನಲ್ಲ, ಕೊಟ್ಟರೂ ವಾಸನೆ ನೋಡ್ತದೆ ಪಕ್ಕ ಹೋಗ್ತದೆ, ತಿನ್ನಲ್ಲ, ವಾಸನೆ ನೋಡೇ ತಿಂತದೆ. ಮನುಷ್ಯ ಯಾವುದಾದರೂ ತಿಂತಾನೆ, ಗೊತ್ತಿಲ್ಲ ವಸ್ತು ತಿಂತಾನೆ. ಮನುಷ್ಯ ಮಹಾ ಡೇಂಜರಸ್ ಅಲ್ಲ, ಯಾವುದಾದರೂ ತಿಂತಾನೆ, ಎಲ್ಲಿಯಾದರೂ ಹೋಗ್ತಾನೆ. ಇವತ್ತು ನಡ್ಕೊಂಡು ಹೋದ ಅಂದರೆ ನಡ್ಕೊಂಡೇ ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ, ಇನ್ನೊಂದು ದಿವಸ ವಾಹನ ಹತ್ತು ಬರ್ತಾನೆ. ಪ್ರಾಣಿ ಅದು ಯಾವುದಿರುತ್ತದೋ ಅದೇ ಇರುತ್ತದೆ, ಬಗಳುವುದಾದರೆ ಬಗಳುವುದೇ ಇರುತ್ತದೆ. ಮನುಷ್ಯ ಏನೇನೋ ಬದಲಾಯಿಸಿಬಿಡ್ತಾನೆ ಅಲ್ಲ. ಅದಕ್ಕೋಸ್ಕರ ಮನುಷ್ಯ ಮಹಾ ಡೇಂಜರಸ್ ಮ್ಯಾನ್. ಪ್ರಾಣಿಗಳು ಒಂದೇ ಫಿಕ್ಸ್ಡ್ ಸ್ವಭಾವ. ಈ ಸ್ವಭಾವಗಳೆಲ್ಲ ಯಾರು ಮಾಡಿದ್ದಾರೆ? ನೀರಿಗೆ ಹರಿಯುವ ಸ್ವಭಾವ, ಗಾಳಿಗೆ ಬೀಸುವ ಸ್ವಭಾವ, ಬೆಂಕಿಗೆ ಬಿಸಿಯಾಗಿರುವ ಸ್ವಭಾವ. ಮನುಷ್ಯ ಬೆಂಕಿ ಸ್ವಭಾವನ, ನೀರಿನ ಸ್ವಭಾವವ, ಗಾಳಿ ಸ್ವಭಾವವ ಹೇಳಿ? ಮೂಡು ಬಂದರೆ ಗಾಳಿ ಸ್ವಭಾವ, ಇನ್ನೊಂದು ಮೂಡು ಬಂದರೆ ನೀರಿನ ಸ್ವಭಾವ, ಇನ್ನೊಂದು ಮೂಡು ಬಂದರೆ ಬೆಂಕಿ ಸ್ವಭಾವ. ಆ ಎಲ್ಲ ಇರುತ್ತದೆ ಮನುಷ್ಯನ ಅಲ್ಲ. ನೀರು ಸ್ವಭಾವ ಅಂದರೆ ತಂಪಾಗಿರುತ್ತಾನೆ, ಬೆಂಕಿ ಸ್ವಭಾವ ಅಂದರೆ ಕೋಪ ಮಾಡ್ಕೊಳ್ತಾನೆ. ಪೃಥ್ವಿ ಸ್ವಭಾವ ಅಂದರೆ ಸುಮ್ಮನೆ ಮಂದಬುದ್ಧಿಯಾಗಿ ಯಾವ ಕೆಲಸ ಮಾಡಲ್ಲ, ಸಮಾರಿಯಾಗಿರ್ತಾನೆ. ಗಾಳಿ ಸ್ವಭಾವ ಅಂದರೆ ಎಲ್ಲೆಲ್ಲೋ ಓಡಾಡ್ತಾನೆ, ಓಡಾಡ್ತಾನೆ, ಎಲ್ಲಿಗೋ ಹೋಗಿಬಿಡ್ತಾನೆ, ಮತ್ತೆ ಎಲ್ಲಿಗೋ ಬರ್ತಾನೆ. ಗಾಳಿ ಸ್ವಭಾವ ಇರುತ್ತದೆ, ಬೆಂಕಿ ಸ್ವಭಾವ ಸಿಟ್ಟು ಮಾಡ್ಕೊಳ್ತಾನೆ. ನೀರಿನ ಸ್ವಭಾವ ಇರುತ್ತದೆ. ಆಕಾಶ ಸ್ವಭಾವ ಯಾವಾಗಿರುತ್ತದೆ? ಏನು ಮಾತಾಡದೆ ಏಕಾಂತದಲ್ಲಿ ಮೌನವಾಗಿ ಶಾಂತವಾಗಿ ಧ್ಯಾನ ಮಾಡ್ತಾನೆ ಅಲ್ಲವೇ. ಆಕಾಶ ಸ್ವಭಾವ ಅಂದರೆ ಮೌನವಾಗಿ ಧ್ಯಾನ ಮಾಡುವುದು, ಅಯ್ಯೋದು ತುಂಬ ಕಡಿಮೆ. ಆಕಾಶ ಸ್ವಭಾವ ಕಡಿಮೆ. ಕೆಲವರಿಗೆ ಏನು ಪೃಥ್ವಿ ಸ್ವಭಾವ ಇರುತ್ತದೆ. ಈಗ ಈ ಮಧ್ಯ ಸ್ವಭಾವನೇ ಹೆಚ್ಚು ಮನುಷ್ಯರಿಗೆ. ಮನುಷ್ಯರಿಗೆ ಪಂಚಭೂತಗಳ ಸ್ವಭಾವ ಇದೆ ಅಲ್ಲ.
ಪಂಚಭೂತಗಳಿಗೂ ಇಲ್ಲ. ಗಾಳಿಗೆ ಗಾಳಿ ಸ್ವಭಾವ, ಬೆಂಕಿಗೆ ಬೆಂಕಿ ಸ್ವಭಾವ, ನೀರಿಗೆ ನೀರಿನ, ಎಲ್ಲರಿಗೆ ತಮ್ಮ ತಮ್ಮ ಒಂದೊಂದೇ ಸ್ವಭಾವ. ಮನುಷ್ಯನಿಗೆ 5 ಭೂತಗಳ ಸ್ವಭಾವ. ರಾಮ, ಅದಕ್ಕೋಸ್ಕರ ಮನುಷ್ಯನನ್ನೇ ಕಂಡುಹಿಡಿ. ಮನುಷ್ಯನನ್ನು ಮನುಷ್ಯ ಎಲ್ಲರ ರಿಸರ್ಚ್ ಮಾಡ್ತಾನೆ, ಮನುಷ್ಯರ ರಿಸರ್ಚ್ ಯಾರು ಮಾಡಲ್ಲ, ಯಾವ ಪ್ರಾಣಿ ಮಾಡಲ್ಲ. ನಾಯಿ ಲೆಬೊರೇಟರಿ ಇಟ್ಕೊಳ್ತದ? ನಾವು ಮನುಷ್ಯನ ಕುರಿತು ರಿಸರ್ಚ್ ಮಾಡ್ತೀನಿ, ಮನುಷ್ಯ ಏಕೆ ಹೀಗೆ ಮಾಡ್ತಾನೆ ಎಂದು ನಾಯಿ ಹೇಳ್ತದ? ಹಸು ಹೇಳ್ತದ? ಮನುಷ್ಯ ನಮ್ಮನ್ನು ಏಕೆ ಕಟ್ಟು ಹಾಕ್ತಾನೆ? ಹಸುಗಳು ರಿಸರ್ಚ್ ಮಾಡಿತಾ ಈ ಮನುಷ್ಯ ನಮ್ಮನ್ನು ಏಕೆ ಕಟ್ಟು ಹಾಕ್ತಾನೆ? ಹೀಗೆ ನಾಯಿ ಹೇಳ್ತದೆ, ಇವನು ನಮ್ಮನ್ನು ಏಕೆ ಸಾಯಿಸ್ತಾನೆ? ಮೇಕೆ ಹೇಳ್ತದೆ, ನಮ್ಮನ್ನು ಇಟ್ಕೊಳ್ತಾನೆ ಮತ್ತೆ ನಮ್ಮನ್ನೇ ಸಾಯಿಸಿ ತಿಂತಾನೆ, ನಮ್ಮನ್ನು ಏಕೆ ಸಾಯಿಸಿ ತಿಂತಾನೆ ಎಂದು. ಯಾವ ಮೇಕೆ ಒಂದು ಮನುಷ್ಯನ ಮೇಲೆ ರಿಸರ್ಚ್ ಮಾಡಿತಾ? ರಿಸರ್ಚ್ ಮಾಡಲಿಲ್ಲ, ಕಂಪ್ಲೇಂಟ್ ಮಾಡಲಿಲ್ಲ ಅಲ್ಲವೇ. ಪ್ರಾಣಿಗಳಿಗೆ ತಮ್ಮ ತಮ್ಮ ಸ್ವಭಾವ ಇದೆ ಅಷ್ಟೇ, ಮನುಷ್ಯನ ಸ್ವಭಾವ ಫ್ಲೆಕ್ಸಿಬಲ್ ಸ್ವಭಾವ. ಫ್ಲೆಕ್ಸಿಬಲ್ ಅಂದರೆ ಬದಲಾವಣೆ ಆಗುವ ಈ ಸ್ವಭಾವವಾದರೂ ಯಾರು ಮಾಡಿದ್ದಾರೆ? ಭಗವಂತನೇ. ಇಂದ್ರಾದಿಗಳು ನೋಡಿ, ನಮ್ಮ ಪ್ರಕೃತಿ ಎಲ್ಲ ಮಾಡಿದ್ದು ನೀವು. ಮಾಯಾ ಮಾಯಾ ಪ್ರವಾಹವೆಲ್ಲ ನಿನ್ನದೇ, ಇದರಲ್ಲಿರುವ ಗುಣಗಳು. ಯಾವ ಪ್ರಾಣಿಗೆ ಯಾವ ಗುಣಗಳಿರಬೇಕೋ ಅದೆಲ್ಲ ನೀವೇ ಮಾಡಿಕೊಟ್ಟಿದ್ದಿ. ನೀವು ಮಾಡಿದ್ದ ಹಾಗೆ ನಾವು ನಡ್ಕೊಂಡಿದ್ದೀವಿ, ನಮ್ಮ ಕೈಯಲ್ಲಿ ಏನಿದೆ? ನೀವು ಎಲ್ಲ ಗುಣಗಳಿಗೆ ಅತೀತ, ಪರಮಾತ್ಮ ಮಾತ್ರ ಎಲ್ಲ ಗುಣಗಳಿಗೆ ಅತೀತ. ಅದು ನೋಡಿ, ಎಲ್ಲ ಗುಣಗಳಿಗೆ ಅತೀತ. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂಧಸ್ಥ ರಜಸ್ತಮಸ್ಕಂ ಮಾಯಾಮಯೋ ಎಂ ಗುಣ ಸಂಪ್ರಭ್ರಾಹೋ ನ ವಿದ್ಯತೆ ತೇ ಗ್ರಹಣಾನುಬಂಧ. ಅದರಿಂದ ನಮಗೆ ಅಜ್ಞಾನವಿದೆ, ನಮಗೆ ಅಜ್ಞಾನ ಇದೆ, ಪ್ರಕೃತಿ ಸ್ವಭಾವ ಇದೆ. ಜೀವನದಲ್ಲಿ ಎರಡು ಇದೆ, ಪ್ರಕೃತಿ ಸ್ವಭಾವ, ಅಜ್ಞಾನ. ಪ್ರಕೃತಿ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ತಾನೆ, ಆತ್ಮದ ಅಜ್ಞಾನ ಇದೆ, ಅಹಂಕಾರ ಅಭಿಮಾನ ಅದೆಲ್ಲ ಆಯ್ತು. ಕುತೋ ನ ತದ್ಹೇತವ ಏಷ ತತ್ಕೃತ ಲೋಭಾದಯೋ ಯೇ ಬುಧಲಿಂಗ ಭಾವ ತಥಾಪಿ ದಂಡಂ ಭಗವಾನ್ ವಿಭರ್ತಿ ಧರ್ಮಸ್ಯ ಗುಪ್ತೈ ಖಲ ನಿಗ್ರಹಾಯ. ಓ ನೋಡಿ ಏನು ಹೇಳ್ತಾನೆ. ಭಗವಂತ ಇದೆಲ್ಲಕ್ಕೆ ಅತೀತ. ಭಗವಂತ ಪ್ರಕೃತಿಗೆ ಅತೀತ, ಅಜ್ಞಾನಕ್ಕೆ ಅತೀತ. ಅವರಿಗೆ ಅಜ್ಞಾನವಿಲ್ಲ, ಪ್ರಕೃತಿ ಗುಣಗಳು ಇಲ್ಲ. ಪ್ರಕೃತಿ ಗುಣಗಳಿಲ್ಲ ಅಂದರೆ ಮೂರು ಬಗೆಯಾದ ಜನರಿರುತ್ತಾರೆ, ತಾಮಸ ರಾಜಸ ಸಾತ್ವಿಕ. ಭಗವಂತ ಈ ಮೂರರಲ್ಲಿ ತಾಮಸವಾಗಿ ನಡ್ಕೊಂಡಲ್ಲ, ರಾಜಸವಾಗಿ ನಡ್ಕೊಳ್ಳಲ್ಲ, ಮತ್ತು ಸಾತ್ವಿಕವಾಗಿ ನಡ್ಕೊಳ್ಳಲ್ಲ. ಮೂರನ್ನು ದಾಟಿ ಇರುತ್ತಾನೆ, ನಿಮಗೆ ಯಾವುದೂ ಇಲ್ಲ. ಅಂದರೆ ನಮ್ಮ ಹಾಗೆ ಭಗವಂತನಿಲ್ಲ, ನಮ್ಮ ಎಲ್ಲರಿಗಿಂತ ಹೆಚ್ಚಿನ ಮಟ್ಟವಾಗೇ ಇರ್ತಾನೆ. ಆದರೆ ಭಗವಂತ ಎಲ್ಲಕ್ಕೆ ಮೇಲೆ ಇರುವನಾದರೂ ತಪ್ಪು ಮಾಡಿದ್ದರೆ ಮಾತ್ರ ಶಿಕ್ಷೆ ಕೊಡ್ತಾನೆ. ನೋಡಿ ಅಂದರೆ ಅರ್ಥವೇನು? ಇದು ನೋಡಿ, ಒಂದು ಸೂಕ್ಷ್ಮ ರಹಸ್ಯ ಚೆನ್ನಾಗಿದೆ ಈ ಶ್ಲೋಕದ ಅರ್ಥ. ಭಗವಂತನಿಗೆ ಯಾವ ಗುಣಗಳಿಲ್ಲದೆ, ಅಂದರೆ ಮನುಷ್ಯ ನೋಡಿ, ಇನ್ನೊಬ್ಬ ಪ್ರಾಣಿಯನ್ನು ಹಿಂಸೆ ಮಾಡಬೇಕಂದ್ರೆ ಅದು ಅವರ ಸ್ವಭಾವ ಆಗಬೇಕು. ಸ್ವಭಾವವಿದ್ದರೆ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತೀವಿ, ತಪ್ಪು ಮಾಡಿದರೆ ನಾವು ಶಿಕ್ಷೆ ಕೊಡ್ತೀವಿ, ಇನ್ನೊಬ್ಬರಿಗೆ ಕೋಪದಿಂದ ಶಿಕ್ಷೆ ಕೊಡ್ತೀವಿ. ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕಾದರೆ ಏನು, ನಮ್ಮಲ್ಲಿ ಉಪಕಾರ ಮಾಡುವ ಗುಣ ಇದ್ದರೆ ಉಪಕಾರ ಮಾಡ್ತೀವಿ. ಅಂದರೆ ನಮ್ಮ ಆ ಗುಣ ಇರಬೇಕು. ನಾಯಿ ನೋಡಿ, ಊಟ ಕೊಟ್ಟರೆ ವಿಶ್ವಾಸವಾಗಿರುತ್ತದೆ, ಯಾರು ಕೊಡ್ತಾರೋ ಅವರ ಮನೆಯಲ್ಲೇ ಇದ್ದು ಬಿಡ್ತದೆ. ಒಂದು ಸಲ ಊಟ ಕೊಟ್ಟರೆ ಇಲ್ಲೇ ಕೂತಿರ್ತದೆ. ನಾವು ಹೇಳಿದ್ದೀವ ನೀವು ಇಲ್ಲೇ ಇರು ಎಂದು ಏನು ಹೇಳಲಿಲ್ಲ, ಸುಮ್ಮನೆ ಇರ್ತದೆ. ಜನರು ಹೇಳ್ತಾರೆ, ನಾಯಿ ಊಟ ಕೊಟ್ಟರೆ ಇದು ಮನೆಯನ್ನು ರಕ್ಷಣೆ ಮಾಡ್ತದೆ. ನಾನು ಅನ್ಕೊಂಡೆ, ಯಾರು ಹೇಳಿದ್ರೆ ಅದಕ್ಕೆ? ಏನು, ಯಾರು ಊಟ ಕೊಟ್ಟರೆ ಅಲ್ಲೇ ಕೂತಿರ್ತದೆ. ಯಾರೇ ಹೊರಗಿನ ಜನರು ಬಂದರೆ ಆಯ್ತು ಬಬ್ಬು ಅಂತ ಹೇಳ್ತಾರೆ. ಅದಕ್ಕೆ ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದರು? ನಿಮ್ಮ ಯಜಮಾನರು, ನಿಮ್ಮ ಮನೆಯವರನ್ನೇ ನೋಡ್ಕೋ, ಇವರು ಬಂದರೆ ಏನು ಮಾಡಲ್ಲ, ಬಿಡುತ್ತದೆ. ಹೊರಗಿನ ಜನರು ಬಂದರೆ ಹೊಸ ಜನ ಅವ್ರು ಬಗಳುತ್ತದೆ. ಏಕೆ? ಈ ಸ್ವಭಾವ ಯಾರು ಹೇಳ್ಕೊಟ್ಟರು? ಆ ಸ್ವಭಾವ ಇದೇ ಅದು ಮಾಡ್ತದೆ. ಆದರೆ ತಪ್ಪು ಮಾಡಿದ್ದವನಿಗೆ ಶಿಕ್ಷೆ ಕೊಡಬೇಕಾದರೆ ಕೋಪ ಇರಬೇಕು, ದ್ವೇಷ ಇರಬೇಕು. ಅದು ನೋಡಿ ನಾಯಿ ಹೇಗೆ ಮಾಡ್ತದೋ ಹಾಗೆ. ಆದರೆ ಭಗವಂತನಿಗೆ ಮನುಷ್ಯನಲ್ಲಿರುವಂಥ ಕಾಮ ದ್ವೇಷ ಕೋಪ ಇಲ್ಲ. ಇವರು ನನ್ನವರು ಎಂದು ಮಮಕಾರವಿಲ್ಲ. ಯಾರಾದರೂ ನಮ್ಮವರು ಇದ್ದರೆ ಪ್ರೀತಿ ಮಾಡ್ತೀವಿ, ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಕೋಪದಿಂದ ಹೋಗಿ. ಪ್ರಾಣಿಗಳು ಅಷ್ಟೇ, ನಾಯಿಗೆ ಹೊಡೆಯೋಕ್ಕೆ ಹೋದರೆ ಅದು ಬೊಗಳುತ್ತದೆ, ಇನ್ನು ಹಸುವನ್ನು ಹೊಡೆಯುವಕ್ಕೆ ಹೋದರೆ ಅದು ಹೀಗೆ ತನ್ನ ಕೋಡುಗಳನ್ನು ಆಡಿಸ್ತದೆ. ಹೀಗೆ ಮನುಷ್ಯನ ಹೊಡೆಯೋಕ್ಕೂ ಇವನು ಹೊಡಿತಾನೆ, ಬೈಯುತ್ತಾನೆ, ಏನೋ ಮಾಡ್ತಾನೆ. ಅಂದರೆ ಈ ಕೋಪ ಇರುತ್ತದೆ. ಭಗವಂತ ಯಾರಾದರೂ ತಪ್ಪು ಮಾಡಿದ್ದರೆ ಅವರನ್ನು ಕೋಪ ಮಾಡಿಕೊಂಡು ಶಿಕ್ಷೆ ಕೊಡ್ತಾನ? ನಾವು ಕೋಪ ಮಾಡಿಕೊಂಡು ಅವರನ್ನು ಹೊಡೆಯಕ್ಕೆ ಹೋಗ್ತೀವಿ.
ಭಗವಂತ ಯಾರಾದರೂ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಅಂತ ಕೋಪದಿಂದ ಶಿಕ್ಷೆ ಕೊಡ್ತಾನ ಅಲ್ಲ. ಯಾಕೆ ಅವ್ರಿಗೆ ಕೋಪ ಇಲ್ಲ ಅಲ್ಲ ಹೇಳಿದ್ದೀವಲ್ಲ, ಅವರು ಪ್ರಾಕೃತಿಕ ಗುಣಗಳನ್ನು ದಾಟಿರುವವನು. ಪ್ರಾಕೃತಿಕ ಗುಣಗಳನ್ನು ದಾಟಿರುವನಂದರೆ ಒಬ್ಬರ ಮೇಲೆ ಪ್ರೇಮ ಇರಲ್ಲ, ಇನ್ನೊಬ್ಬರ ಮೇಲೆ ಕೋಪ ಇಲ್ಲ. ಕೋಪ ಇಲ್ಲದಿದ್ದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾರು ಕೊಡ್ತಾರೆ? ನಾವೇನು ಮಾಡ್ತೀವಿ? ಕೋಪ ಇದ್ದರೆ ಶಿಕ್ಷೆ ಕೊಡ್ತಾರೆ, ಕೋಪ ಇಲ್ಲದಿದ್ದರೆ ಶಿಕ್ಷೆ ಹೇಗೆ? ಆ ಭಗವಂತನಿಗೆ ಮನುಷ್ಯನ ಹಾಗೆ ಕೋಪ ಇಲ್ಲ, ದ್ವೇಷ ಇಲ್ಲ, ಪ್ರೇಮ ಇಲ್ಲ. ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಅಂದರೆ ಪ್ರೇಮ ಇರುವುದರಿಂದಲ ಅಲ್ಲ, ಉಪಕಾರ ಮಾಡ್ತಾನೆ ಅಷ್ಟೇ. ಅಂದರೆ ಮನುಷ್ಯನ ಹಾಗೆ ಆಸಕ್ತಿ ದ್ವೇಷಗಳಿಲ್ಲದಿದ್ದರೂ ಒಳ್ಳೆಯದು ಮಾಡಿದ್ದವನಿಗೆ ಅನುಗ್ರಹ ಮಾಡ್ತಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾನೆ. ತಪ್ಪು ಮಾಡಿದವನಿಗೆ ಶಿಕ್ಷಾ, ಒಳ್ಳೆಯದು ಮಾಡಿದ್ದವನು ಪ್ರೀತಿಸುವುದು, ಈ ಎರಡು ಕೆಲಸಗಳು ಮನುಷ್ಯನ ಹಾಗೆ ಗುಣಗಳಿಲ್ಲದಿದ್ದರೂ ಮಾಡ್ತಾನೆ. ಅದು ವಿಶೇಷ. ಈ ಶ್ಲೋಕದ ವಿಶೇಷ ನೋಡಿ, ಸಾಮಾನ್ಯವಾಗಿ ಮನುಷ್ಯರಾದರೆ ಪ್ರೀತಿಯಿಂದ ಅವರನ್ನು ತನ್ನ ಜನರು ಎಂದು ಮೋಹದಿಂದ ಆಸಕ್ತಿಯಿಂದ ಪ್ರೀತಿಸ್ತಾರೆ, ಕೋಪದಿಂದ ಶಿಕ್ಷೆ ಕೊಡ್ತಾರೆ. ಮರಿ ಭಗವಂತನಿಗೆ ಕೋಪ ಇಲ್ಲದಿರುವಾಗ ಶಿಕ್ಷೆ ಹೇಗೆ? ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾನಾ? ಕೊಡ್ತಾನೆ. ಕೋಪ ಇದೆಯಾ ಇಲ್ಲ, ಇಲ್ಲದಿದ್ದರೆ ಹೇಗೆ? ಇದು ಗೊತ್ತು ಮಾಡಿಕೊಳ್ಳಬೇಕು. ನಮ್ಮ ಶಾಸ್ತ್ರದಲ್ಲಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಭಾಗವತ. ಇದು ಸಾಮಾನ್ಯ ವಿಷಯವಲ್ಲ, ಅದ್ಭುತ ವಿಷಯ. ಭಗವಂತ ಶಿಕ್ಷೆ ಕೊಡುವುದಕ್ಕೆ ಕೋಪದಿಂದ ಕೊಡಲ್ಲ, ಅನುಗ್ರಹ ಮಾಡುವುದಕ್ಕೆ ಯಾರ ಮೇಲೆ ಪ್ರೀತಿಯಿಂದ ಅನುಗ್ರಹ ಮಾಡಲ್ಲ. ಪ್ರೀತಿ ಅಂದರೆ ಆಸಕ್ತಿ, ಯಾರ ಮೇಲೆ ಆಸಕ್ತಿ ಇಲ್ಲ ಆದರೆ ಅನುಗ್ರಹ ಮಾಡ್ತಾನೆ. ಅದು ನೋಡಿ ಭಗವಂತನದು ವಿಶೇಷ. ಹೀಗೆ ಆ ಬೈಬಲ್, ಕುರಾನು ಮುಂತಾದ ಮಿಕ್ಕ ವಿದೇಶಿ ಮತಗಳ, ಆ ವಿದೇಶಿ ಮತಗಳ ಸ್ವಭಾವ ನೋಡಿ. ಭಗವಂತ ಇವರನ್ನೇ ಅನುಗ್ರಹಿಸ್ತಾನೆ, ಏಕೆ? ಅವರ ಮೇಲೆ ಮೋಹ. ಅವರು ಹೇಳ್ತಾರೆ, ಇವರಂದರೆ ನನಗಿಷ್ಟ, ಇವರು ನನ್ನ ಜನರು, ಇವರ ಮೇಲೆ ನನಗೆ ಆಸಕ್ತಿ, ನೀವು ಈ ತರಹ ಜನರಾಗಿ ಬಿಡಿ, ನಿಮ್ಮ ಮೇಲೆ ಆಸಕ್ತಿ. ಅವರು ದ್ವೇಷ, ಅವ್ರ ದ್ವೇಷವಿದ್ದರೆ ಅವರಿಗೆ ಶಿಕ್ಷೆ ಕೊಡ್ತಾನೆ. ಅದರಿಂದ ಆ ಶಾಸ್ತ್ರಗಳು ಏನು ಹೇಳ್ತವೆ, ಆ ಪುಸ್ತಕಗಳು, ಏ ಭಗವಂತನಿಗೆ ಕೋಪ ಇದೆ, ಭಗವಂತನಿಗೆ ಕೋಪ ಇದೆ, ಭಗವಂತನಿಗೆ ಇದಂದರೆ ಇಷ್ಟ. ಭಗವಂತನಿಗೆ ರಾಗದ್ವೇಷಗಳನ್ನು ಹೇಳಿ ಮನುಷ್ಯರ ಹಾಗೆ ಅವರಿಗೆ ರಾಗದ್ವೇಷಗಳಿರುವಂತೆ ಮಾಡಿಬಿಡ್ತಾರೆ. ಅವರು ಹಾಗೆ ನೋಡ್ತಾರೆ, ಅವರು ಹಾಗೆ ಮಾತಾಡ್ತಾರೆ. ನಮ್ಮ ಶಾಸ್ತ್ರ, ಭಗವಂತ ಜನರನ್ನು ಅನುಗ್ರಹಿಸ್ತಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ತಾನೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವುದು, ಒಳ್ಳೆಯದು ಮಾಡಿದ್ದವನು ಅನುಗ್ರಹಿಸುವುದು ತನ್ನಲ್ಲಿರುವ ರಾಗದ್ವೇಷದಿಂದ ಅಲ್ಲ. ಇದು ಇಲ್ಲಿ ಇಲ್ಲಿ ಹೇಳಿತು, ಬೇರೆ ಕಡೆ ಹೇಳಿತು. ಭಗವಂತ ಒಳ್ಳೆಯವರಿಗೆ ಅನುಗ್ರಹ ಮಾಡ್ತಾನೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಕೊಡುವಕ್ಕೆ ಕೋಪ ಇರಬೇಕು, ಒಳ್ಳೆಯದು ಮಾಡುವುದಕ್ಕೆ ಆಸಕ್ತಿ ಇರಬೇಕು. ಆ ಗುಣಗಳಿಲ್ಲ, ತಾನು ಎಲ್ಲ ಗುಣಗಳಿಗೆ ಅತೀತ. ಆ ಗುಣಗಳಿದ್ದರೆ ಏನಾಗುತ್ತದೆ? ತಪ್ಪೇನು? ಅವನು ಅವರ ಶಾಸ್ತ್ರದಲ್ಲಿದೆ ಅಲ್ಲವೇ. ಭಗವಂತನಿಗೆ ಆಸಕ್ತಿ ಇದೆ, ಅವರಿಗೆ ಅನುಗ್ರಹ ಮಾಡ್ತಾನೆ. ಕ್ರೀಸ್ತು ಜನರ ಗಾಡ್ ಏನು ಮಾಡ್ತಾನೆ, ನೀವು ಕ್ರೀಸ್ತ ಆಗಿಬಿಟ್ರೆ ಅವರಿಗೆ ನಿನ್ನ ಮೇಲೆ ಪ್ರೀತಿ, ನೀವು ಕ್ರೀಸ್ತ ಆಗದಿದ್ದರೆ ಏನು ಮಾಡಿದ್ರೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಏನು, ಮಮಕಾರ ಇದೆ. ನನ್ನ ಕ್ರೀಸ್ತು ಜನರಾಗಿದ್ದರೆ ಮಮಕಾರ, ಮನುಷ್ಯರಿಗೆ ಆಗ್ತದಲ್ಲ, ನಮ್ಮ ಕುಟುಂಬ ಜನರು, ನಮ್ಮ ಜನರು, ನಮ್ಮ ಜನರು ಅಂದರೆ ಪ್ರೀತಿ. ಹೊರಗಿನ ಜನರಾದ ನಾವೇಕೆ, ಯಾರೋ ಹೋದ್ರೆ ನಮಗೇಕೆ ಅಂತ ಹೇಳ್ತಾರೆ. ಅಂದರೆ ಅವರು ನಮ್ಮ ಜನರಾಗಬೇಕು, ಆವಾಗಲೇ ಪ್ರೀತಿ. ಹೊರಗಿನಂದರೆ ಪ್ರೀತಿ ತೋರಿಸಲ್ಲ. ಈಗ ಶಿಕ್ಷೆ ಕೊಡುವುದು, ಕೋಪ ಬಂದರೆ ಶಿಕ್ಷೆ ಕೊಡ್ತಾನೆ. ದ್ವೇಷ, ನನ್ನ ಜನರಲ್ಲದಿದ್ದರೆ ಕ್ರೀಸ್ತ ಗಾಡ್ ಏನು ಹೇಳ್ತಾನೆ, ಕ್ರೀಸ್ತು ಜನರಲ್ಲದವರ ಮೇಲೆ ದ್ವೇಷ. ಮುಸ್ಲಿಂ ಅಲ್ಲ ಏನು ಮಾಡ್ತಾನೆ, ನನ್ನ ಜನರಾದರೆ ಅವರ ಮೇಲೆ ಆಸಕ್ತಿ, ನನ್ನ ಜನರಲ್ಲದಿದ್ದರೆ ಅವರ ಮೇಲೆ ದ್ವೇಷ. ಹೀಗೆ ಅವರ ಗಾಡು ನಮ್ಮ ಮನುಷ್ಯರ ಹೇಗೆ ರಾಗದ್ವೇಷ ಇಟ್ಕೊಳ್ತಾರೋ ಅವನು ಹಾಗೆ ರಾಗದ್ವೇಷ ಇಟ್ಕೊಳ್ತಾನೆ. ಅವರ ಶಾಸ್ತ್ರಗಳೇ ಹೇಳ್ತವೆ, ಅವರೇ ಹೇಳ್ತಾರೆ, ಗಾಡ್ಗೆ ಇದಿಷ್ಟ, ಅದರಿಂದ ನೀವು ಇದು ಮಾಡಿದ್ದರೆ ನಿಮಗೆ ಅನುಗ್ರಹ, ಅವರಿಗೆ ಹೀಗಿದ್ದರೆ ಅನುಗ್ರಹ, ಪ್ರೀತಿ ಇಷ್ಟ, ಹೀಗಿದ್ದರೆ ಅವರಿಗೆ ದ್ವೇಷ. ಅವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ನಮ್ಮ ಮತದ ಜ್ಞಾನ, ನಮ್ಮದ ಧರ್ಮದ ಜ್ಞಾನ ಪಡ್ಕೊ, ಏನದು ಗಾಡ್ಗೆ ಯಾವುದು ಇಷ್ಟ ಯಾವುದು ದ್ವೇಷ ಅದು ತಿಳ್ಕೊಳ್ಳಬೇಕಂತೆ, ಅದೇ ಜ್ಞಾನ ಅಂತೆ, ಶಾಸ್ತ್ರಜ್ಞಾನ. ನಮ್ಮ ಭಗವಂತನಿಗೆ ಕೋಪ ಇದೆ, ದ್ವೇಷ ಇದೆ, ಅದು ತಿಳ್ಕೊ ಅಪ್ಪ, ಇದು ಆಧ್ಯಾತ್ಮಿಕ ಜ್ಞಾನ ಎಂದು ಎಲ್ಲಿಯಾದರೂ ಹೇಳಿದ್ದೀವ? ನಮ್ಮ ಭಗವಂತನಿಗೆ ಕೋಪ ಇದೆ, ಭಗವಂತನಿಗೆ ಆಸಕ್ತಿ ಇದೆ, ನನ್ನ ಜನರು ಮಮಕಾರ ಇಟ್ಕೊಳ್ತಾನೆ, ಯಾರ ಮೇಲೆ ಇಟ್ಕೊಳ್ತಾನೆ ಮಮಕಾರ ಅದು ತಿಳ್ಕೊ, ಅದೇ ನಿಮಗೆ ಆಧ್ಯಾತ್ಮಿಕ ಜ್ಞಾನ. ಯಾವ ಶಾಸ್ತ್ರ ಹೇಳಲ್ಲ. ಅವರ ಶಾಸ್ತ್ರ ಹೇಳ್ತದೆ, ಗಾಡ್ಗೆ ಅಲ್ಲಾಕೆ ಯಾರ ಮೇಲೆ ಆಸಕ್ತಿ, ಯಾರ ಮೇಲೆ ರಾಗ, ಯಾರ ಮೇಲೆ ದ್ವೇಷ, ಗಾಡಿನ, ಗಾಡ್ ಅಂದರೆ ಇಂಗ್ಲಿಷ್ ಗಾಡ್, ಗಾಡಿನ, ಯಾಕಂದ್ರೆ ಅಲ್ಲ ಈಶ್ವರ ಈಶ್ವರ ಹೇಳಬಾರದು, ಈಶ್ವರ ಭಗವಂತ ನಮ್ಮವನು, ಅವರು ಈಶ್ವರ ಭಗವಂತ ಅಲ್ಲವೇ ಅಲ್ಲ, ಗಾಡೆ. ಆ ಗಾಡಿನ ರಾಗದ್ವೇಷಗಳು,
ಅಲ್ಲಾವಿನ ರಾಗದ್ವೇಷಗಳು ತಿಳ್ಕೊಳ್ಳಬೇಕು, ಅದೇ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಿಬಿಡ್ತದೆ. ನಮ್ಮ ಶಾಸ್ತ್ರ ಏನು ಹೇಳ್ತದೆ, ಭಗವಂತನಿಗೆ ರಾಗದ್ವೇಷಗಳಿವೆ ತಿಳ್ಕೋ ತಿಳ್ಕೋ, ಭಗವಂತನ ರಾಗದ್ವೇಷಗಳು ತಿಳ್ಕೋ, ನಿಮ್ಗೆ ಅಧ್ಯಾತ್ಮ ಜ್ಞಾನ ಆಗುತ್ತದೆ ಅಂತ ಎಲ್ಲಿಯಾದರೂ ಹೇಳಿದ್ದೀವ? ನೋಡಿ, ಅವರಿಗೆ ನಮಗೆ ವ್ಯತ್ಯಾಸ, ಎಲ್ಲ ಒಂದೇ ಎಂದು ಹೇಳಬೇಡ. ನಮ್ಮ ಭಗವಂತನ ನನಗೆ ರಾಗದ್ವೇಷ ಇದೆ, ನನ್ನ ರಾಗ ಇವರೆಂದರೆ ನನಗಿಷ್ಟ, ಅದರಿಂದ ನೀವು ಅವರಾಗಿರಿ, ಇಲ್ಲದಿದ್ದರೆ ಅಷ್ಟೇ ನಿಮ್ಮನ್ನು ದ್ವೇಷ ಮಾಡ್ತಾನೆ, ನಿಮಗೆ ನರಕಕ್ಕೆ ಕಳಿಸ್ತಾನೆ. ಏಕೆ ನಿನ್ನ ಮೇಲೆ ದ್ವೇಷ ಇದರ ನರಕಕ್ಕೆ ಕಳಿಸ್ತಾನೆ, ನೀವೇನು ಮಾಡೋದು? ಅವ್ರೇನು ಹೇಳ್ತಾರೆ, ಹೇಳ್ತೀವಿ ಇದೇನಪ್ಪ ಗಾಡ್ಗೆ ರಾಗದ್ವೇಷ ಹೀಗೇಕೆ ಇದೆ ಅಂದರೆ, ಅವರು ಗಾಡ್ ಇಷ್ಟ, ಅವರ ಸೃಷ್ಟಿ ಅವರ ಇಷ್ಟ ಬಂದಂತೆ ಮಾಡ್ಕೊಳ್ತಾನೆ. ಯಾರ ಮೇಲೆ ದ್ವೇಷ ಮಾಡುವುದು, ಯಾರ ಮೇಲೆ ಆಸಕ್ತಿ ಇಟ್ಕೊಳ್ಳೋದು ಅವರ ಇಷ್ಟ, ನೀವು ಯಾರು ಹೇಳುವುದಕ್ಕೆ? ಅದು ಸೃಷ್ಟಿ ಅವರದು. ಮತ್ತು ನಮಗೇನು ಅರ್ಥವೇ ಇಲ್ಲವ? ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಈ ಗತಿ ಒಳಗಾಗಿ ಮಾಡಿ ಏನು ಅಂದರೆ, ಹೌದು ಅವ್ರು ಗಾಡ್ ಹಾಗೆ ಮಾಡ್ತಾನೆ, ನೀವು ಹಾಗೆ ಇರಬೇಕು. ಅದು ಗಾಡ್ ಅವರ ಸೃಷ್ಟಿ, ಅವರಿಷ್ಟ, ಅವರಿಷ್ಟ ಬಂದಂತೆ ಮಾಡ್ಕೊಳ್ತಾನೆ. ಇಷ್ಟ ಬಂದಂತೆ ಏನು ಹೇಳ್ತಾರೆ, ಯಥೇಚ್ಛ, ಯಥೇಷ್ಟ ಹೇಳ್ತಾರೆ. ಗಾಡ್ ಯಥೇಷ್ಟವಾಗಿ ಮಾಡ್ಕೊಳ್ತಾನೆ. ಅವರಿಗೆ ಪಕ್ಷಪಾತ ಇರುತ್ತದೆ, ಪಕ್ಷಪಾತ ಏನಿಲ್ಲ, ಅವರಿಷ್ಟ, ಅವರ ಹಾಗೆ ಇರ್ತಾನೆ. ಅವ್ರ ಪಕ್ಷಪಾತವೇ ಭಗವಂತನ ಇಷ್ಟ, ಗಾಡಿನ ಇಷ್ಟ, ಅವ್ರ ಹಾಗೆ ಇರ್ತಾನೆ. ನೀವು ಯಾರು ಕ್ವಶನ್ ಮಾಡೋದಕ್ಕೆ? ಹೀಗೆ ಮಾತಾಡ್ತಾರೆ. ನಾನು ಹೇಳಿದ್ದು ನೋಡಿ, ತುಂಬ ಮುಖ್ಯ ವಿಷಯ, ಗಾಡ್ಗೆ ಇಷ್ಟ, ಅವ್ರ ಹಾಗೆ ಮಾಡ್ಕೊಳ್ತಾನೆ, ನೀವು ಯಾರು? ಆದ್ದರಿಂದ ಗಾಡಿನ ರಾಗದ್ವೇಷಗಳು, ಅಲ್ಲಾವಿನ ರಾಗದ್ವೇಷಗಳನ್ನು ತಿಳ್ಕೊಳ್ಳುವುದೇ ಅವರ ಆಧ್ಯಾತ್ಮಿಕ ಜ್ಞಾನ. ಅದರಿಂದ ಎರಡು ಮತಗಳು, ಕ್ರೀಸ್ತು ಮತಕ್ಕೆ ಅನುಗುಣವಾಗಿ ಕ್ರೀಸ್ತಿಗೆ ಯಾವುದು ರಾಗ ಯಾವುದು ದ್ವೇಷವೋ, ನೀವು ಕ್ರೀಸ್ತಾಗಿಬಿಟ್ಟರೆ ಅವರಿಗೆ ರಾಗ, ನೀವು ಕ್ರೀಸ್ತಾಗಿಬಿಡು, ಕ್ರೀಸ್ತು ಜನರು ಅಂದರೆ ಕ್ರೀಸ್ತು ಮತಕ್ಕೆ ಸೇರ್ಕೋ. ಇಸ್ಲಾಂ ಮತ ಹೇಳ್ತದೆ ನೀವು ಅಲ್ಲಾ ಮತಕ್ಕೆ ಸೇರ್ಕೋ, ಅವರಿಂದ ಅಲ್ಲಾಗಿ ನಿನ್ನ ಮೇಲೆ ರಾಗ, ರಾಗ ಅಂದರೆ ಆಸಕ್ತಿ. ಈಗ ಇಲ್ಲದಿದ್ದರೆ ನಿಮಗೆ ದ್ವೇಷ, ದ್ವೇಷವಿದ್ದರೆ ನಿಮ್ಮನ್ನು ನರಕಕ್ಕೆ ಕಳಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಕೇಳ್ತೀವಿ ಗಾಡ್ಗೆ ರಾಗದ್ವೇಷ ಬೇಕೆ ಅಂದರೆ, ಹೌದು ಅದವರು ಇಷ್ಟ, ನೀವು ಯಾರು ಕ್ವಶನ್ ಮಾಡೋದು? ಅದಕ್ಕೋಸ್ಕರನೇ ಅವರ ಮತದಲ್ಲಿ ನೋಡಿ, ಅವರು ಡಿಕ್ಟೇಟರ್ಗಳೇ ಆಗುತ್ತಾರೆ, ಅವರ ಮತವೇ ಡಿಕ್ಟೇಟರ್ ಮತ. ಏಕೆಂದರೆ ದೇ ಹ್ಯಾವ್ ಕನ್ಸೀವ್ಡ್ ದೇರ್ ಗಾಡ್ ಆಸ್ ಎ ಡಿಕ್ಟೇಟರ್, ಆಸ್ ಎ ಪರ್ಸನ್ ಹ್ಯಾವಿಂಗ್ ಪರ್ಸನಲ್ ಈಗೋ, ಪರ್ಸನಲ್ ವೀಕ್ನೆಸಸ್, ಪರ್ಸನಲ್ ಈಗೋ, ಪರ್ಸನಲ್ ವೀಕ್ನೆಸಸ್, ಪರ್ಸನಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ನಾಟ್ ಬೈ ಜಸ್ಟಿಸ್ ಲಾ. ಅವ್ರಿಗೇನಂದರೆ ಅವರ ಪರ್ಸನಲ್, ಅವರ ವ್ಯಕ್ತಿಗತ ರಾಗದ್ವೇಷಗಳೇ ನ್ಯಾಯ, ಅನ್ಯಾಯ ಅದೇ ಧರ್ಮ, ಅದೇ ಭಕ್ತಿ, ಅದೇ ಆಧ್ಯಾತ್ಮಿಕತಾ. ಜನರು ಹೋಲಿಸುವಾಗ ನಮ್ಮ ಮತ ಅವರ ಮತವು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ನಮ್ಮ ಜನರಿಗೆ. ಏಕೆಂದರೆ ನಮ್ಮ ಬುದ್ಧಿಯನ್ನು ಹಾಳು ಮಾಡಿಬಿಟ್ಟರು, ಎಲ್ಲ ಮತಗಳು ಒಂದೇ ಎಂದು, ಎಲ್ಲ ಮತಗಳು ಒಂದೇ ಎನ್ನುವುದು ಹಾಳು ಮಾಡಿಬಿಟ್ಟರು ನಮ್ಮ ಬುದ್ಧಿಯನ್ನು. ಈ 20ನೇ ಶತಮಾನ ಒಂದು ಭಯಂಕರ ಶತಮಾನ. ನನಗೆ ಅನಿಸುತ್ತದೆ ಇಡೀ ಸೃಷ್ಟಿಯಲ್ಲೇ 20ನೇ ಶತಮಾನ ಅಂತ ರಾಕ್ಷಸ ಶತಮಾನ ಅದು. ನಮಗೆ 60 ವರ್ಷಗಳಿವೆ ನೋಡಿ, ಒಂದೊಂದು ವರ್ಷದ ಮೇ ಹೆಸರು ಏನು ಹಾಕ್ತಾರೆ, ಪ್ರಭವ ವಿಭವ ಸಂವತ್ಸರ ಹೇಳ್ತಾರ, ಆಯ್ತು ಪ್ರಭವೋ ವಿಭವ ಅದೇ ಹೆಸರು ಹೇಳ್ತಾರೆ. ಈ ವರ್ಷದ ಹೆಸರೇನು? ಸಾರ್ವರಿ. ಸಾರ್ವರಿ ಅಂದ್ರೆ ಏನು? ಕತ್ತಲೆ, ರಾತ್ರಿ. ಸಾರ್ವರಿ ಕತ್ತಲೆ ರಾತ್ರಿ, ಏನೇನೋ ಹೆಸರುಗಳು ವಿಚಿತ್ರ. ಒಂದು ರಕ್ತಾಕ್ಷಿ, ಕ್ರೋಧನ, ಕ್ರೋಧನ ಅಂದರೆ ಕೋಪ ಮಾಡುವವನು, ಕ್ಷಯ, ಅಕ್ಷಯ ಕೆಲವರು ಹೇಳ್ತಾರೆ. ಕ್ಷಯ ಕ್ರೋಧನ ಹೆಸರು ಮಾತ್ರ ವಿಚಿತ್ರವಾಗಿದೆ. ಹೆಸರುಗಳು ಅಂದ್ರೇನು, ಸಂವತ್ಸರ ಹೇಳ್ತಾರ ನೀವು, ಆಯಿತು ಸಂವತ್ಸರ ಹೆಸರುಗಳು. ಹಾಗೆ ಓಕೆ, ಅದು ಸುಮ್ಮನೆ ಉದಾಹರಣೆ ಹೇಳಿದೆ. ಅವರ ಗಾಡಿಗೆ ಲಕ್ಷಣಗಳೇ ಆಗಿರುತ್ತವೆ. ಅದರಿಂದ ಒಂದು ಉದಾಹರಣೆ ನೋಡಿಕೊಂಡು, ಒಂದು ಡಿಕ್ಟೇಟರ್ ರಾಜ ಇರುತ್ತಾನೆ, ದಟ್ಸ್ ಆಲ್. ಅದೊಂದು ನೋಡಿಕೊಂಡರೆ ಆ ರಾಜ, ಅವರ ಮಂತ್ರಿ, ಡಿಕ್ಟೇಟರ್ಗೆ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ? ನಿರಂಕುಶ ರಾಜನ, ನಿರಂಕುಶ ರಾಜ, ನಿರಂಕುಶ ಅರಸು. ನಿರಂಕುಶ ಅರಸು ಇರುತ್ತಾನೆ, ತನ್ನ ರಾಜ್ಯದಲ್ಲಿ ತನಗಿಷ್ಟ ಬಂದಂತೆ ಮಾಡ್ತಾನೆ, ಯಾರು ಏನು ಮಾಡಿದ್ದರೆ ತಪ್ಪು ಒಪ್ಪೆನ್ನುವುದಿಲ್ಲ. ತನಗೆ ರಾಜನಿಗೆ ಯಾವುದು ಇಷ್ಟವೋ ಅದು ಕರೆಕ್ಟು, ತಪ್ಪು ತನಗಿಷ್ಟವಿಲ್ಲದಿದ್ದರೆ ತಪ್ಪಷ್ಟೇ. ಅವರಿಗೆ ಯಾವುದು ಇಷ್ಟವೋ ಯಾವುದು ಇಷ್ಟವೋ ಗೊತ್ತಾಗಲ್ಲ. ಆ ನಿರಂಕುಶ ರಾಜನಿಗೆ ಯಾವುದು ಇಷ್ಟವೋ ಯಾವುದು ಇಷ್ಟ ಇಲ್ಲವೋ ಜನರಿಗೆ ಗೊತ್ತಾಗಲ್ಲ. ಅವ್ರಿಗೆ ಮೂಡ್ ಬಂದರೆ ಇದಿಷ್ಟ, ಮೂಡ್ ಬಂದರೆ ಅದು ಇಷ್ಟವಿಲ್ಲ. ನೀವಲ್ಲಿ ಹೋಗ್ತಾ ಹೋಗ್ತಾ ನೀವೇನೋ ಮಾಡಿದ್ದೀರಿ ನಿಮ್ಗೆ ಗೊತ್ತಿಲ್ಲ, ಹೆದರ್ಕೊಂಡು ಹೆದರ್ಕೊಂಡು ಹೋಗ್ತಾ ಇದ್ದೀರಿ. ಅವ್ರಿಗೆ ಇಷ್ಟವಿಲ್ಲ, ಅವ್ರನ್ನ ಕರೆದು ಹೊಡೆಯೋ ಅಂದ್ರೆ ಅಷ್ಟೇ ಹೊಡಿ, ಏಕೆ ಅವ್ರಿಗೆ ಇಷ್ಟವಿಲ್ಲ. ಇನ್ನೊಬ್ಬರು ಕರೆದು ಅವ್ರ ಮೇಲೆ ಪ್ರೀತಿ, ಅವ್ರಿಗೆ ಕೊಡು. ಏಕಪ್ಪ ಅಂದ್ರೆ ಏನು, ಗಾಡ್ ಇಷ್ಟ ಅಷ್ಟೇ. ಗಾಡು ವಿಮ್ಸಿಕಲ್ಸ್ ಅಲ್ಲ, ಅಂದ್ರೆ ಏನು, ಅವರ ಮೂಡಿ ಪರ್ಸನ್, ಯಾವ್ದು ಇಷ್ಟವೋ ಯಾವ್ದು ಇಷ್ಟವಿಲ್ಲವೋ ಗೊತ್ತಾಗಲ್ಲ.
ಹಾಗೆ ಒಂದು ನಿರಂಕುಶ ಡಿಕ್ಟೇಟರ್ ರಾಜ ಹೇಗಿರ್ತಾನೋ, ಒಂದು ನಿರಂಕುಶ ರಾಜ, ನಿರಂಕುಶ ಪರಿಪಾಲನಾ, ನಿರಂಕುಶ ರಾಜ್ಯ, ಇದು ಊಹಿಸ್ಕೋ. ಈಗ ಇಸ್ಲಾಂ ಕ್ರಿಸ್ತ ಮತ ಎಕ್ಸಾಕ್ಟ್ಲಿ ಹೀಗಿರುತ್ತದೆ. ನೀವು ಬೇಕಾದರೆ ಓದ್ಕೊಂಡು, ನೀವು ಪುಸ್ತಕ ಓದ್ಕೊಂಡಿರಿ, ಓದ್ಕೊಂಡ ನಂತರ ನಾನು ಹೇಳಿದ್ದು ಹೌದಾ ಅಲ್ಲವಾ ನಿಮಗೆ ಗೊತ್ತಾಗ್ತದೆ. ನೀವು ಓದ್ಕೊಂಡು, ಅದರಿಂದ ಅಂಥ ನಿರಂಕುಶ ರಾಜನಿಗೆ ಹೊಂದಿಕೊಂಡು ಬಿಟ್ಟರೆ ಅವರು, ಈಗ ಅವರ ಬುದ್ಧಿ ಹಾಗೆ ಆಗುತ್ತದೆ ನೋಡಿ. ಮುಸ್ಲಿಂ ಕ್ರಿಶ್ಚಿಯನ್ಗೆ ನೀವು ಎಷ್ಟೇ ಎಜುಕೇಷನ್ ಮಾಡಿ, ನೀವು ಎಷ್ಟೇ ಚರ್ಚ ಮಾಡಿ, ಯು ಸಿ ದ ಮುಸ್ಲಿಮ್ಸ್ ಹೇಗಿದ್ದಾರೆ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ. ನೀವು ಎಲ್ಲ ಹ್ಯೂಮನ್ ರೈಟ್ಸ್ ತಯಾರು ಮಾಡಿ, ಏನು ಮಾಡಿ, ಕಾನ್ಸ್ಟಿಟ್ಯೂಷನ್ ಮಾಡಿ, ಸಂವಿಧಾನ ಮಾಡಿ, ಎಜುಕೇಟ್ ಮಾಡಿ, ಎಲ್ಲ ಮಾಡಿ, ಅವರ ಬುದ್ಧಿ ತಿರುಗಿ 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 ಅಲ್ಲಿಗೆ ಹೋಗುತ್ತದೆ. ನೀವು ಏನು ಮಾಡಿದರೂ ಬಿಡಲ್ಲ. ಯಾಕೆ? ಅವರು ಅದೇ ಹೊಂದಿಕೊಂಡು ಬಿಟ್ಟರು. ತಾವು ಇನ್ನೊಬ್ಬ ಡಿಕ್ಟೇಟರ್ ರಾಜಕ್ಕೆ ಹೊಂದಿಕೊಂಡು ಬಿಟ್ಟರು. ಮುಸಲ್ಮಾನರು, ಕ್ರಿಸ್ತ ಜನರು ಇನ್ನೊಬ್ಬರಿಗೂ ಹಾಗೆ ಮಾಡ್ತಾರೆ. ತಾವು ಡಿಕ್ಟೇಟರ್ಗೆ ಹೊಂದಿಕೊಂಡವರು ಇನ್ನೊಬ್ಬರಿಗೆ ಡಿಕ್ಟೇಟರೇ ಆಗುತ್ತಾರೆ. ಅದಕ್ಕೋಸ್ಕರ ಮುಸ್ಲಿಂ ಬುದ್ಧಿ ನೋಡಿ, ಮೋಸ್ಟ್ ಸಿನ್ಸಿಯರ್ ಮುಸ್ಲಿಂ ಶುಡ್ ಬಿ ಓನ್ಲಿ ಎ ಟೆರರಿಸ್ಟ್ ಅಲ್ವಾ. ಬಿಕಾಸ್ ದಟ್ಸ್ ಹೌ ಇವರ್ ಅವರ ಪ್ರವಾದಿ ಹಾಗೆ, ಅವರು ಅಲ್ಲಾನೇ ಆಗಿರುವಾಗ ಇವರು ಅಲ್ಲಾ ಪ್ರವಾದಿಗಿಂತ ಹೆಚ್ಚಾಗ್ತಾರ? ಯಾವ ಮುಸ್ಲಿಂ ಆದರೂ ಅಲ್ಲಾ ಪ್ರವಾದಿಗಿಂತ ಹೆಚ್ಚಿಲ್ಲ, ಯೇಸುಗಿಂತ ಹೆಚ್ಚಿಲ್ಲ, ಯೇಸು ಗಾಡ್ಗಿಂತ ಹೆಚ್ಚಿಲ್ಲ. ಇವರು ಹಾಗೆ ಇರ್ತಾರೆ, ಅವರಿಗಿಂತ ಕಡಿಮೆನೆ ಇರ್ತಾರೆ ಹೊರತು ಹೆಚ್ಚೇನಿಲ್ಲ. ಅದರಿಂದ ನೋಡಿ ಅವರು ಹೇಗಿರುತ್ತಾರಂದ್ರೆ, ಅದೇ ನಿರಂಕುಶ ರಾಜ, ನಿರಂಕುಶ ಅರಸು ಹೇಗಿರುತ್ತಾನೋ, ಅವರಿಗೆ ಮೂಡಿ ಮನುಷ್ಯ, ಅವರಿಗೆ ಪರ್ಸನಲ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸೇ ಅಲ್ಲಿಲ್ಲ. ಅದಕ್ಕೋಸ್ಕರ ನಿಮಗೆ ಪುಣ್ಯ ಪಾಪ ಏನೆನ್ನುವುದು ಅರ್ಥವೇ ಆಗಲ್ಲ ನಮಗೆ. ಇಸ್ಲಾಂ ಕ್ರಿಸ್ತ ಮತದಲ್ಲಿರುವ ಈ ಪುಣ್ಯ ಪಾಪ ಏನಪ್ಪ ಅಂದರೆ, ಅವರಿಗೆ ಪುಣ್ಯ ಪಾಪ ಇಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಏನದು, ಅವರು ಬೇರೆ ಶಬ್ದ ಹೇಳ್ತಾರೆ, ಹರಾಮ್ ಹಲಾಲ್ ಎಂದು ಏನೋ ಶಬ್ದ. ಇಟ್ ಈಸ್ ಗುಡ್ ಅಂಡ್ ಬ್ಯಾಡ್, ಇದು ಸರಿಯಾದದ್ದು, ಇದು ತಪ್ಪು ಕರ್ಮ, ಇದು ಸರಿಯಾದ ಕರ್ಮ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಸಿನ್, ಅವರಿಗೆ ಸಿನ್ಗೆ ಮೆರಿಟ ಏನೋ ಇಲ್ಲ, ಸಿನ್ ಅಂಡ್ ಬಿಲೀಫ್ ಅಷ್ಟೇ, ಅದು ಬಿಲೀವ್ ಮಾಡುವುದು, ಅದೆಲ್ಲ ಅವರಿಗೆ ಕಾನ್ಸೆಪ್ಟ್ಗಳು ಏನಿಲ್ಲ, ಒಂದು ಪರ್ಸನ್ ಸೆಂಟರ್ಡ್ ಆಗಿಬಿಟ್ಟಿವೆ. ಆ ಪರ್ಸನ್ ಇಸ್ ಆಲ್ಸೋ ಎ ಮೂಡಿ ಫೆಲ್ಲೋ, ಇಲ್ಲಾಜಿಕಲ್ ಫೆಲ್ಲೋ, ಅರೋಗೆಂಟ್ ಫೆಲ್ಲೋ. ಅವ್ರ ಗಾಡೆ ಅಂಥವನು, ಅಂಥವನಿಗೋಸ್ಕರ ಅಂಥವನನ್ನು ಬುದ್ಧಿಯನ್ನು ಆಧಾರವಾಗಿಟ್ಟುಕೊಂಡು ಒಂದು ಮತ ತಯಾರಾಯಿತು. ಹಿಂದೂಗಳು ಇದು ಅರ್ಥ ಮಾಡಿಕೊಳ್ಳದೆ ಮಹಾ ಮೂರ್ಖ ಹಿಂದೂಗಳು. ಅವರ ಗಾಡ್ ಎಷ್ಟು ಮೂರ್ಖನೋ ನಮ್ಮ ಹಿಂದೂಗಳು ಅವರಿಗಿಂತ ದೊಡ್ಡ ಮೂರ್ಖರು. ಎಲ್ಲ ಮತಗಳು ಸಮಾನ ಎಂದು ಹೇಳುವುದು ಏನರ್ಥಪ್ಪ? ಅಬ್ಬಾ ಅಬ್ಬಾ ಅಬ್ಬಾ, ಇದಂತ ಇದಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. 20ನೇ ಶತಮಾನವೇ ಒಂದು ಶಾಪ. 19ನೇ ಶತಮಾನ ಕೊನೆಗೆ 20ನೇ ಶತಮಾನ ಪೂರ್ತಿ. ಎಲ್ಲ ಮತಗಳು ಸಮಾನ 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 ಎಂದು ಒಂದು ಹುಚ್ಚು ಹಿಡಿದು ಬಿಟ್ಟಿತು ಇವರೆಲ್ಲರಿಗೆ. ಯಾರಿಗೆ? ಗುರುಗಳಿಗೆ. ಎಲ್ಲ ಹಿಂದೂ ಗುರುಗಳೇ ಹುಚ್ಚು ಗುರುಗಳು. ಆಯಿತು. ಸೊ ಇದೊಂದು ವಿಚಿತ್ರ ಆಗಿದೆ, ಏನು ಮಾಡ್ತೀವಿ, ನಮ್ಮ ದುರದೃಷ್ಟ ಅಷ್ಟೆ. ಏನು ಪಾಪ ಮಾಡಿದ್ದೀವೋ ನಾವು, 20ನೇ ಶತಮಾನ ಈ ಶತಮಾನಕ್ಕೆ ಸಿಕ್ಕಾಕ್ಕೊಂಡಿದ್ದೀವಿ. ಬುದ್ಧಿವಂತರಿದ್ದಾರೆ, ಯಾವ ಶತಮಾನದಲ್ಲಿ ಆದರೂ ವಿವೇಕವಂತರಿದ್ದಾರೆ. ನಮ್ಮ ಶಾಸ್ತ್ರದ ನೋಡಿ, ಧರ್ಮಾಧರ್ಮಗಳಿಗೆ ಗಾಡಿನ ಪರ್ಸನಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಅಲ್ಲ. ನೋಡಿ ಶಾಸ್ತ್ರ ಹೇಳ್ತದೆ, ಭಗವಂತನಿಗೆ ವ್ಯಕ್ತಿಗತ ರಾಗ ಇಲ್ಲ, ವ್ಯಕ್ತಿಗತ ಮೋಹ ಇಲ್ಲ, ಆಸಕ್ತಿ ಇಲ್ಲ, ವ್ಯಕ್ತಿಗತ ದ್ವೇಷ ಇಲ್ಲ. ಯಾರು ಪುಣ್ಯಾತ್ಮರು, ಪಾಪಾತ್ಮರು, ಅಸುರರು, ದುಷ್ಟರು ಪ್ರಪಂಚದಲ್ಲಿದ್ದಾರೆ. ಪಾಪಾತ್ಮರಿದ್ದಾರೆ, ಅಸುರರಿದ್ದಾರೆ, ದೇವರಿದ್ದಾರೆ, ಸಜ್ಜನರಿದ್ದಾರೆ, ಮಹಾತ್ಮರಿದ್ದಾರೆ. ಯಾರ ಮೇಲೆ ಪರ್ಸನಲ್ಲಿ ರಾಗದ್ವೇಷವಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಭಗವಂತನಿಗೆ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಳಿರುವ ಭಗವಂತ ಅಂದರೆ, ಒಂದು ರಾಗದಿಂದ ಒಬ್ಬರನ್ನು ಅನುಗ್ರಹಿಸಲ್ಲ, ದ್ವೇಷದಿಂದ ಒಬ್ಬರನ್ನು ಶಿಕ್ಷಿಸಲ್ಲ. ಎಷ್ಟು ಚೆನ್ನಾಗಿ ಇಂದ್ರನೇ ಸ್ತುತಿ ಮಾಡ್ತಾ ಇದ್ದಾನೆ. ಇಂದ್ರಸ್ತುತಿ ಅಂದರೆ ಭಾಗವತದಲ್ಲಿ ಬಂದು ಬಿಟ್ಟರೆ ವೇದವ್ಯಾಸಾದಿ ಮಹನೀಯರು ಬರೆದಿದ್ದೇ, ಇನ್ನೇನು. ನಮ್ಮ ಶಾಸ್ತ್ರದ ಸೂಕ್ಷ್ಮತ ಅಧ್ಯಯನ ಮಾಡಬೇಕು. ಆ ಶಾಸ್ತ್ರದಿಂದ, ಆ ಇಸ್ಲಾಂ ಕ್ರಿಸ್ತ ಮತದಿಂದ ಹೋಲಿಸಿ ನೋಡಿಕೊಂಡು ಆ ಸೂಕ್ಷ್ಮತೆ ಗೊತ್ತಾಗ್ತದೆ. ಅವರಿಗೆ ಜಸ್ಟ್ ಒಂದು, ಅವರಿಗೆ ಧರ್ಮ ಹರಾಮ್ ಹಲಾಲ್ಗಳು ನೋಡಿ, ಅದು ಮನುಷ್ಯನ ಕ್ವಾಲಿಟಿ ನೋಡಿಕೊಂಡು ಹೇಳಿದ್ದಲ್ಲ, ಮನುಷ್ಯನ ಸ್ವಭಾವ ನೋಡಿಕೊಂಡು ಹೇಳಿದ್ದಲ್ಲ, ಅದು ಜನರಿಗೆ ಅನ್ಯಾಯ ಮಾಡುತ್ತದೆ ಎಂದು ಹೇಳಿದ್ದಲ್ಲ. ಜನರಿಗೆ ಅನ್ಯಾಯ, ಇನ್ನೊಬ್ಬರನ್ನು ಪೀಡಿಸುವುದು, ಮರ್ಡರ್ ರೇಪ್ ಮಾಡುವುದು ಪುಣ್ಯವೇ? ಏಕೆ? ಗಾಡ್ ಹೇಳಿದ್ದರೂ ಅದರಿಂದ ಪುಣ್ಯ ಅಷ್ಟೇ. ಪುಣ್ಯ ಅಂದರೆ ಒಳ್ಳೆಯ ಕೆಲಸ ಅಷ್ಟೇ. ಈಗ ತಾವು ತಾವು ಸ್ವಾರ್ಥ ನೋಡಿಕೊಂಡರೂ ಅದು ಪುಣ್ಯವೇ? ಏಕೆ ಅಂದರೆ ಗಾಡ್ ಹೇಳಿದ. ಅವರು ಒಬ್ಬ ವ್ಯಕ್ತಿಗೆ ಇಷ್ಟ, ಅವೇ ಧರ್ಮಾಧರ್ಮಗಳು. ನಮಗೆ ಧರ್ಮಾಧರ್ಮ ಹೇಗೆ ನಿರ್ಣಯ ಮಾಡ್ತೀವಿ ಹೇಳಿ? ನಮ್ಮ ಶಾಸ್ತ್ರ ನೋಡಿ, ಧರ್ಮಶಾಸ್ತ್ರಕ್ಕೆ ಆಧಾರವೇನು? ಇದು ಧರ್ಮ, ಇದು ಅಧರ್ಮ ಎನ್ನುವುದಕ್ಕೆ ಯಾವುದು ಬೇಸಿಸ್? ಇದು ಧರ್ಮ, ಇದು ಅಧರ್ಮ, ಇದು ಜಸ್ಟಿಸ್, ಇದು ಅನ್ಜಸ್ಟಿಸ್ ಎನ್ನು, ಇದು ಪುಣ್ಯ, ಇದು ಪಾಪಕ್ಕೆ ತೀರ್ಮಾನವೇನು? ಶಾಸ್ತ್ರ ಆಜ್ಞಾ, ಇವು ಪೂರ್ವಮೀಮಾಂಸದಲ್ಲಿ ಧರ್ಮಸೂತ್ರ, ಧರ್ಮಶಾಸ್ತ್ರ ಇದೆ ನೋಡಿ. ಅಥಾಥೋ ಧರ್ಮ ಜಿಜ್ಞಾಸ ಎಂದು ಹೇಳಿ, ಚೋದನ ಲಕ್ಷಣವರ್ಥೋ ಧರ್ಮ,
ವೇದವು ಆಜ್ಞೆ ಕೊಡ್ತದೆ, ಈಗ ಇದು ಮಾಡಿದ್ದರೆ ಧರ್ಮ, ಇದು ಮಾಡಿದ್ದರೆ ಅಧರ್ಮ. ಇದು ಸ್ವಲ್ಪ ಟೆಕ್ನಿಕಲ್ ಆಗಿಬಿಟ್ಟಿತು. ವೇದಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ಧರ್ಮಾಧರ್ಮಗಳೆಂದರೆ ಏನು ತೀರ್ಮಾನ ಮಾಡುವುದು ಸ್ವಲ್ಪ ಟೆಕ್ನಿಕಲ್ ಆಯಿತು. ಅದಕ್ಕೆ ಸ್ವಲ್ಪ ನಿಗೂಢ ಜ್ಞಾನ ಬೇಕಾಗ್ತದೆ. ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಪುರಾಣಗಳೆಂದರೆ ಏನು ಮಾಡ್ತವೆ? ವೇದಕ್ಕೆ ವ್ಯಾಖ್ಯಾನ ರೂಪವೇ ಮಹಾಭಾರತ ರಾಮಾಯಣ ಪುರಾಣಗಳು. ಇತಿಹಾಸ ಪುರಾಣ, ಇತಿಹಾಸಗಳು ಯಾವುವು? ರಾಮಾಯಣ ಮಹಾಭಾರತ ಇತಿಹಾಸಗಳು. ಪುರಾಣಗಳು ಈಗ ಇದೆಲ್ಲ ಭಾಗವತದಿಂದ 18, ಈ ಎರಡು ಸೇರಿಸಿ ಏನು ಹೇಳ್ತೀವಿ? ಇತಿಹಾಸ ಪುರಾಣಗಳು. ಇತಿಹಾಸಗಳು ಎರಡು, ಪುರಾಣಗಳು ಮಿಕ್ಕವು. ಈ ಇತಿಹಾಸ ಪುರಾಣಗಳು ವೇದಕ್ಕೆ ವ್ಯಾಖ್ಯಾನ. ಧರ್ಮಾಧರ್ಮ ಅಂದರೆ ಏನು ಎನ್ನುವುದು ವೇದವ್ಯಾಸರು ಒಂದು ಒಳ್ಳೆಯದು ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಧರ್ಮಾಧರ್ಮ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇದು ಚೋದನಾ ಲಕ್ಷಣೋ ಧರ್ಮೋ ಅರ್ಥ. ಧರ್ಮ ಅಂದ್ರೇನು, ಅಧರ್ಮ ಅಂದರೆ ಏನು ಎಂಬುದು ವೇದಗಳಲ್ಲಿ ಹೇಳಿದ್ದು, ಅದೇನು ಮೀಮಾಂಸಾ ಸೂತ್ರದಲ್ಲಿ ಹೇಳಿದ್ದನ್ನು ಟೆಕ್ನಿಕಲ್ ವೇ ಆಗಿ ಅಂದರೆ ಒಂದು ಪಾರಿಭಾಷಿಕ ರೂಪವಾಗಿ ಕಠಿಣ ರೂಪವಾಗಿ ಹೇಳಿದ್ದನ್ನು ಸಾಮಾನ್ಯರಿಗೆ ಅರ್ಥವಾಗುವಷ್ಟು ಹೇಳಿದ್ದರು. ನಾನು ನನ್ನದು ಸ್ವಾರ್ಥ ಇಟ್ಟುಕೊಂಡು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ತನ್ನ ಸ್ವಾರ್ಥ ನೋಡಿಕೊಂಡು ಅದು ಅಧರ್ಮ ಅಲ್ಲವೇ? ತನ್ನ ಸ್ವಾರ್ಥ ಅಭಿಮಾನ ಅಹಂಕಾರಗಳನ್ನು ಬಿಟ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಧರ್ಮ. ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪುಣ್ಯ ಪಾಪಗಳಂದರೆ ಎಷ್ಟು ಸರಳವಾದ ಡೆಫಿನಿಷನ್ ಕೊಟ್ಟರು ನೋಡಿ, ಇಂಥದ್ದು ಬೈಬಲ್ ಕುರಾನ್ನಲ್ಲಿದೆಯಾ? ನಮ್ಮ ಗಾಡಿಗೆ ಯಾವುದಿಷ್ಟವೋ ಅದು ಪುಣ್ಯ, ನಮ್ಮ ಗಾಡಿಗೆ ಕಾಫಿರ್ಗಳನ್ನು ಹಿಂಸೆ ಮಾಡುವುದು ಇಷ್ಟ, ಅದೇ ಪುಣ್ಯ ಅಲ್ಲವೇ? ಕಾಫಿರ್ಗಳಂದರೆ ದ್ವೇಷ, ಅದೇ ಇಷ್ಟ. ಅದರಿಂದ ನಾವು ಗಾಡಿನ ದ್ವೇಷವನ್ನು ಅಲ್ಲಾವಿನ ದ್ವೇಷವನ್ನು ನಾವು ಹಂಚಿಕೊಂಡು ನಾವು ಅದೇ ಮಾಡ್ತೀವಿ. ಅಂದರೆ ಮುಸ್ಲಿಮರು ಕ್ರೈಸ್ತ ಜನರು ಆಗುವುದಂದರೆ ಆ ಡಿಕ್ಟೇಟರ್ ಗಾಡಿನ ತರಹ ಆಗಿಬಿಟ್ಟು, ಡಿಕ್ಟೇಟರ್ ಗಾಡು ಆ ನಿರಂಕುಶ ಗಾಡು ಹೇಗಿರುತ್ತಾನೋ ಅವರ ಸ್ವಭಾವವನ್ನು ಇವರು ಹೊಂದಿಕೊಳ್ಳುವುದು ಎಂದರ್ಥ. ಹೊಂದಿಕೊಂಡು ಅದೇ ಸ್ವಭಾವವನ್ನು ತಾವಿಟ್ಟುಕೊಂಡು ಹಾಗೆ ನಡೆಯುವುದು ಎಂದರ್ಥ. ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಆಗಿದ್ದರೆ ಯು ಕಾಂಟ್ ಬಟ್ ಬಿ ಡಿಕ್ಟೇಟರ್ ವಿಮ್ಸಿಕಲ್ ಫೆಲ್ಲೋ. ದರ್ ಇಸ್ ನೋ ಅಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್. ಅಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್ ಅಂದರೆ ಏನು? ನಿಷ್ಪಕ್ಷಪಾತವಾದ ಅಳತೆ, ಒಳ್ಳೆಯದು ಕೆಟ್ಟದು ಧರ್ಮ ಅಧರ್ಮಕ್ಕೆ ನಿಷ್ಪಕ್ಷಪಾತವಾದ ಅಳತೆ ಇಲ್ಲ. ನಮಗೆ ನಿಷ್ಪಕ್ಷಪಾತವಾದ ಅಳತೆ ಇದೆ. ಶಾಸ್ತ್ರ ಹೇಳಿದ್ದರು ಭಗವಂತನೇ ಒಂದು ಪರ್ಸನ್ ಅಲ್ಲ, ಒಂದು ಇಂಪರ್ಸನ್ ಆಗುತ್ತಾನೆ. ಭಗವಂತನೇ ಒಂದು ವ್ಯಕ್ತಿಗತ ಬುದ್ಧಿಯಲ್ಲ, ಕರ್ತಭೋಕ್ತ ಜ್ಞಾತ ಅಲ್ಲ, ವೈಯಕ್ತಿಕ ಮೂಡ್ಗಳು ರಾಗದ್ವೇಷಗಳು ಇರುವವನಲ್ಲ. ಈಶ್ವರನಂದರೆ ಗುಣತ ಗುಣಾತೀತ, ಈಶ್ವರನೇ ಗುಣಾತೀತ. ಆದ್ದರಿಂದ ಅವನಿಗೆ ವೈಯಕ್ತಿಕ ಗುಣಗಳು, ವೈಯಕ್ತಿಕ ಇಷ್ಟ ಇಷ್ಟಗಳು, ಇವರಿಷ್ಟ, ಇವರು ನನ್ನ ಮತಕ್ಕೆ ಸೇರಿಕೊಂಡರೆ ಇಷ್ಟ, ಹಾಗೇನಿಲ್ಲ. ಅದಕ್ಕೋಸ್ಕರ ನೋಡಿ, ನಮ್ಮ ಹಿಂದೂಗಳು ಸತ್ಕರ್ಮ ಮಾಡಿದ್ದರೆ ಯಾವ ಮತದಲ್ಲಿರಲಿ, ಯಾವ ಅಸುರನಾಗಲಿ, ಯಾವ ದೇಶದಲ್ಲಿರಲಿ, ಯಾವ ಭಾಷೆಯಲ್ಲಿರಲಿ, ಇಸ್ಲಾಂ ಮತವೋ, ಕ್ರಿಸ್ತು ಮತವೋ, ಇನ್ನೇನು ಮತವೋ, ಯಾವುದೇ ಮತ, ಜಪಾನ್ ಮತವೋ, ಚೈನಾ ಮತವೋ, ಭಾರತೀಯ ಮತವೋ, ಕಾಡು ಜನರೋ, ಏನಾದರೂ ಹರಿಜನರು, ಗಿರಿಜನರು, ಯಾವುದೇ ಹರಿಜನರು, ಚಂಡಾಲರು, ಯಾರೇ ಆಗಲಿ, ಪರೋಪಕಾರ ಪುಣ್ಯ ಮಾಡಿದರೆ ಅವರು ಪುಣ್ಯಾತ್ಮ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದರೆ ಪಾಪ. ಇದು ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಮಾಡಿರ್ತೀವಿ. ಯಾರಾದರೂ ಪುಣ್ಯಾತ್ಮರಾಗಬಹುದು, ಪರೋಪಕಾರರು ನಿಸ್ವಾರ್ಥರಾಗಿದ್ದರೆ ಪುಣ್ಯಾತ್ಮ, ಸ್ವಾರ್ಥದಿಂದ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಬದುಕಿದ್ರೆ ಪಾಪ. ಇದು ಎಷ್ಟು ಯೂನಿವರ್ಸಲ್ ಆಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್ ಇದೆ ನೋಡಿ. ಈ ಆಬ್ಜೆಕ್ಟಿವ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಇದೆಯಾ ಅವರ ಮತದಲ್ಲಿ? ಅವರ ಮತದ ದ ಕಾನ್ಸೆಪ್ಟ್ ಆಫ್ ಸಿನ್ ಎಂದು ಹೇಳುವುದು, ಇದು ಇದು ಸರಿಯಾದೆಂದು ಹೇಳುವುದು, ಇದು ಹರಾಮ್ ಹಲಾಲ್ಗೆ ಬೇಸಿಸ್ ಏನು ನೋಡು. ಗಾಡಿನ ಪರ್ಸನಲ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸೇ ಇಸ್ ವಿಮ್ಸ್ ಅಂಡ್ ಫ್ಯಾನ್ಸೀಸೇ ಅಂಡ್ ಹಿ ಓಕೆ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆದರೂ ಅಂದರೆ ತನಗೆ ವೈಯಕ್ತಿಕ ಏನು ಇಷ್ಟ ಇಷ್ಟಗಳಾದರೂ ಅವನು ಸ್ವಯಂ ಒಂದು ಮನುಷ್ಯನ ಹಾಗೆ ವ್ಯಕ್ತಿ ಕರ್ತಭೋಕ್ತ ಜೀವನಾಗಿರುವ ಇರುತ್ತಾನೆ. ಒಬ್ಬ ಕರ್ತಭೋಕ್ತ ಜೀವನ ಹಾಗೆ ಇರುತ್ತಾನೆ ಹೊರತು ಕರ್ತೃತ್ವ ಭೋಕ್ತೃತ್ವ ದಾಟಿರುವ, ಜೀವಭಾವವನ್ನು ದಾಟಿರುವ ಒಂದು ಚೈತನ್ಯ ಸ್ವರೂಪ, ಒಂದು ಅಹೇತುಕ ದಯ ಅದು ಹೇಳಲ್ಲ. ದೋ ದೇ ಯೂಸ್ ದ ವರ್ಡ್ಸ್ ಓ ಗಾಡ್ ಕಿ ಈಸ್ ಎಲ್ಲಿ ವೆರಿ ಮರ್ಸಿಫುಲ್ ರಹಮಾನ್ ರಹೀಮ್ ಏನೇನೋ ಹೇಳ್ತಾರೆ, ಗಾಡ್ ಈಸ್ ಸೋ ಕೈಂಡ್ ಹಾರ್ಟೆಡ್ ಮರ್ಸಿಫುಲ್ ಲವ್ ಯು, ದೇ ಯೂಸ್ ಆಲ್ ನೋಬಲ್ ವರ್ಡ್ಸ್, ಹೈ ಸೌಂಡಿಂಗ್ ವರ್ಡ್ಸ್. ಬಟ್ ದಿಸ್ ಇಸ್ ಅ ವೆರಿ ಪೆಕ್ಯುಲಿಯರ್ ಥಿಂಗ್, ಇಫ್ ಯು ರೀಡ್ ಪರ್ಟಿಕ್ಯುಲರ್ಲಿ ಬೈಬ್ಲಿಕಲ್ ಲ್ಯಾಂಗ್ವೇಜ್, ದೇ ಯೂಸ್ ಹೈ ಸೌಂಡಿಂಗ್ ವರ್ಡ್ಸ್. ಬಟ್ ಹೈ ಸೌಂಡಿಂಗ್ ಅಂದರೆ ದೊಡ್ಡ ದೊಡ್ಡ ಪದಗಳು ಬರೆಸ್ತಾರೆ, ದಯಾ ಪ್ರೇಮ, ಆಲ್ ಪದಗಳು ವಲ್ಗರ್ ಪದಗಳು. ಅಂದರೆ ಅರ್ಥವೇನಂದ್ರೆ ಮೋಸ್ಟ್ ವಿಕೆಡ್ ವಿಕೆಡ್ ಗುಣಗಳು ಇರುತ್ತವೆ ಅದಕ್ಕೆ. ಲವ್ ವೆನ್ ಗಾಡ್ ಲವ್ಸ್ ಯು ಅಂದ್ರೆ ಅರ್ಥವೇನು? ಹಿಲ್ ಕಿಲ್ ಯು ಎಂದ ಅರ್ಥ. ಅಷ್ಟೇ, ಅವರ ಪ್ರೇಮಕ್ಕೆ ಅರ್ಥವಿಲ್ಲ, ಅವರ ದಯಾಕೆ ಅರ್ಥವಿಲ್ಲ,
ಅವರು ಎಲ್ ಗಾಡ್ ಬಿಲೀಫ್ಗೆ ಅರ್ಥವಿಲ್ಲ, ಗಾಡ್ ಫಿಯರ್ಗೆ ಅರ್ಥವಿಲ್ಲ, ಅವೆಲ್ಲ ನೆಗೆಟಿವ್ ಕ್ವಾಲಿಟೀಸ್. ಎಲ್ಲ ನೆಗೆಟಿವ್ ಗುಣಗಳಿಗೆ ದೊಡ್ಡ ಹೈ ಸೌಂಡಿಂಗ್ ಪದಗಳು ಬಳಸಿಬಿಡ್ತಾರೆ. ಇಲ್ಲಿ ಹಿಂದೂಗಳು ಕನ್ಫ್ಯೂಸ್ ಆಗಿಬಿಟ್ಟರು. ಹಿಂದೂಗಳು ಸೂಕ್ಷ್ಮವಾಗಿ ನಮ್ಮ ಶಂಕರ ಭಾಷ್ಯವನ್ನು, ವೇದಾಂತಗಳನ್ನು, ಉಪನಿಷತ್ತುಗಳನ್ನು ಹೇಗೆ ಅಧ್ಯಯನ ಮಾಡಿದ್ದೀವೋ ಅಷ್ಟು ಸೂಕ್ಷ್ಮವಾಗಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಬಹುದಿತ್ತು, ಮಾಡಲಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಕ್ರೈಮ್ ಆಫ್ ಹಿಂದೂ ಸೊಸೈಟಿ. ಬಿಗ್ಗೆಸ್ಟ್ ಕ್ರೈಮ್ ಹಾ ಈಸ್ ಎ ಕ್ರೈಮ್ ಅಗೇನೆಸ್ಟ್ ಗಾಡ್, ಕ್ರೈಮ್ ಅಗೇನೆಸ್ಟ್ ಹ್ಯುಮ್ಯಾನಿಟಿ, ಕ್ರೈಮ್ ಅಗೇನೆಸ್ಟ್ ದೆಮ್ಸೆಲ್ಸ್. ತಮಗೆ ಅನ್ಯಾಯ ಮಾಡಿಕೊಂಡರು, ಇದು ಮಹಾದೊಡ್ಡ ಪಾಪ. ತಮಗೆ ತಾವು ಅನ್ಯಾಯ ಮಾಡಿಕೊಂಡರು, ಮಾನವ ಸಮಾಜಕ್ಕೆ ಮಾಡಿಬಿಟ್ಟರು, ಸೃಷ್ಟಿಗೆ ಅನ್ಯಾಯ ಮಾಡಿಬಿಟ್ಟರು ಹಿಂದೂಗಳು. ಏಕೆ? ಹಿಂದೂಗಳೇ ಬುದ್ಧಿವಂತ ಪ್ರಪಂಚದಲ್ಲಿ. ಅಂಥ ಹಿಂದೂಗಳು ತಮ್ಮ ಬುದ್ಧಿಯನ್ನು ಬಳಸದೇ ಅಸುರರಿಗೆ ಓಟು ಹಾಕಿದ್ದಾರೆ. ಇವರಿಗೆ ಸ್ವಾತಂತ್ರ್ಯವಿತ್ತು, ಸ್ವಾತಂತ್ರ್ಯ ತಗೊಂಡು ಪರತಂತ್ರಕ್ಕೆ ಓಟು ಹಾಕಿದ್ದಾರೆ. ಜನರು ಹೇಳ್ತಾರೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಆಯ್ತಪ್ಪ ಏನು ಮಾಡ್ತೀವಿ ಸ್ವಾತಂತ್ರ್ಯದಿಂದ ಅಂದರೆ ನಾನು ಪರತಂತ್ರಕ್ಕೆ ಓಟು ಹಾಕ್ತೀನಿ ಅಂತ. ಹಾಗಿದೆ ಹಿಂದೂಗಳ ಬುದ್ಧಿ. ನಿಮ್ಮದು ಓಪನ್ ಮೈಂಡ್ ರಿಲಿಜನ್ ಇಟ್ಕೊಂಡು ನ್ಯಾರೋ ಮೈಂಡ್ ರಿಲಿಜನ್ಗೆ ಓಟು ಹಾಕಿಬಿಟ್ಟಿದ್ದೀರಿ, ಎಲ್ಲ ಮತಗಳು ಸಮಾನ ಎಂದು. ದಿಸ್ ಈಸ್ ದ ಬಿಗ್ಗೆಸ್ಟ್ ವೋಟ್ ಹಿಂದೂಗಳು ಮಾಡಿದ್ದು. ಏನು, ದೇ ಯೂಸ್ಡ್ ಆಲ್ ದೇರ್ ಇಂಟೆಲಿಜೆನ್ಸ್ ಟು ಸಪೋರ್ಟ್ ಎ ರಾಂಗ್ ಥಿಂಕಿಂಗ್. ಸಿ ದ ವೆರಿ ಕಾನ್ಸೆಪ್ಟ್ ಆಫ್ ಧರ್ಮ. ಇನ್ನು ನಿಗೂಢ ತತ್ವ, ಪರಮಾತ್ಮ, ಸಗುಣ, ನಿರ್ಗುಣ, ಅದೆಲ್ಲ ಇನ್ನು ಹೈ ಮಾತುಗಳು. ಜಗತ್ ಸೃಷ್ಟಿಕರ್ತ ಹೇಗಿರುತ್ತಾನೆ, ಪರಮಾತ್ಮ ತತ್ವನೇ ಹೇಗೆ, ಅದು ಇನ್ನೂ ಹೈ ಮಾತುಗಳು. ಸಿಂಪಲ್ ಕಾನ್ಸೆಪ್ಟ್ ಆಫ್ ಗುಡ್ ಅಂಡ್ ಬ್ಯಾಡ್, ಸಿಂಪಲ್ ಕಾನ್ಸೆಪ್ಟ್ ಆಫ್ ಧರ್ಮ ಧರ್ಮ ಇಲ್ಲೇ ನೋಡು, ಜಸ್ಟ್ ಕಾಮನ್ ಸೆನ್ಸ್. ಇನ್ಫ್ಯಾಕ್ಟ್ ನನಗೆ ಅನಿಸುತ್ತದೆ ಕೆಲವೊಮ್ಮೆ ಯುರೋಪಿಯನ್ ಏಥಿಸ್ಟ್ಗಳು ಮಚ್ ಬೆಟರ್. ಯುರೋಪಿಯನ್, ಯುರೋಪ್ನಲ್ಲಿರುವಂಥ ನಾಸ್ತಿಕರು ಕೆಲವು ಸ್ವಲ್ಪ ಅವರಲ್ಲಿಯೂ ಕೆಲವು ಒನ್ ಸೈಡೆಡ್ ಎಕ್ಸ್ಟ್ರೀಮ್ ಥಿಂಗ್ ಇದೆ, ಬಟ್ ಕೆಲವು ಥಿಂಗ್ಸ್ ನೋಡಿದ್ದಾರೆ. ಇಸ್ಲಾಂ ಕ್ರಿಸ್ತುವನ್ನು ಮತಗಳನ್ನು ಅವರು ಚೆನ್ನಾಗಿ ನೋಡಿ, ಜಸ್ಟ್ ದೇ ವೆಂಟ್ ಬೈ ಲಾಜಿಕ್, ಎ ಕಾಮನ್ ಸೆನ್ಸ್, ವೆಂಟ್ ಬೈ ಸಿಂಪಲ್ ಕಾಮನ್ ಸೆನ್ಸ್ ಲಾಜಿಕ್. ದೇ ಫೌಂಡ್ ಔಟ್ ಮೆನಿ ಮಿಸ್ಟೇಕ್ಸ್. ಏಕೆಂದರೆ ಅವರು ಕಾಮನ್ ಸೆನ್ಸೇ ಇಟ್ಟುಕೊಳ್ಳುವುದರಿಂದ ಒಂದು ನಿಗೂಢವಾದ ಆಧ್ಯಾತ್ಮಿಕ ದೃಷ್ಟಿ, ಆಧ್ಯಾತ್ಮಿಕ ದರ್ಶನ, ಅಂತರ್ಮುಖತ, ಒಂದು ಧ್ಯಾನ, ಒಂದು ಭಕ್ತಿ ಅಂಥದ್ದು ಇಲ್ಲದೇ ಇರುವುದರಿಂದ ದೇ ಕುಂಟು ಟ್ರಾನ್ಸೆಂಡ್ ದಟ್. ಬಟ್ ಆ ಕಾಮನ್ ಸೆನ್ಸ್ ಮಟ್ಟದಲ್ಲಿ ಮಾತ್ರ ದೇ ಹ್ಯಾವ್ ಯೂಸ್ ಇಟ್ ವೆಲ್. ಅಷ್ಟು ಮಟ್ಟಿಗೆ ಮಾತ್ರ ಯಾವುದು ಗುಡ್, ಯಾವುದು ಬ್ಯಾಡ್, ಯಾವುದು ಧರ್ಮ ಅಧರ್ಮ ಎನ್ನುವುದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ವಿವೇಕ ಮಾಡಿದ್ದಾರೆ. ಅದು ಇಸ್ಲಾಂ ಕ್ರಿಸ್ತು ಮತದಲ್ಲಿ ಅದು ಇಲ್ಲ ಎಂದು ಹೇಳಿಬಿಟ್ಟರು. ಅವರ ಕಾನ್ಸೆಪ್ಟ್ ಆಫ್ ಗಾಡ್ ಮಾತ್ರ ಲುಕ್ಡ್ ಲೈಕ್ ಲೆಸ್ ದನ್ ಎ ಹ್ಯೂಮನ್ ಬೀಯಿಂಗ್. ಅದಕ್ಕೋಸ್ಕರ ನಮ್ಮ ಜನರು ಹೇಳ್ತಾರೆ ನೋಡಿ, ಹ್ಯುಮ್ಯಾನಿಟಿ ಇಸ್ ಬೆಟರ್ ದ್ಯಾನ್ ಗಾಡ್, ಹೈಯರ್ ದ್ಯಾನ್ ಗಾಡ್ ಎಂದು ಹೇಳ್ತಾರೆ. ತೆಲುಗಿನಲ್ಲಿ ಹೇಳ್ತಾರೆ ಮತಂಕನ್ನ ಮಾನವತ ಗೊಪ್ಪದಿ, ಅಂದರೆ ಮತಕ್ಕಿಂತ ಕನ್ನಡದಲ್ಲಿ ಅನುವಾದ ಮಾಡಿದರೆ ಮಾನವತ್ವ ಹೆಚ್ಚಿಂದು. ಇದು ಅಂದರೆ ಏನು, ಮತವು ಮಾನವತ್ವಕ್ಕಿಂತ ಕೆಳಮಟ್ಟದ್ದು ಎಂದರ್ಥ ಅಲ್ಲವೇ. ಅಂದರೆ ರಿಲಿಜನ್ ಟಾಕ್ಸ್ ಲೆಸ್ ದ್ಯಾನ್ ಹ್ಯುಮ್ಯಾನಿಟಿ, ಅಂದರೆ ಮೋರ್ ಕ್ರೂಯಲ್ ಎಂದರ್ಥ. ಅವರ್ ಗಾಡ್ ಹಾಗಿದ್ದಾನೆ, ಅವರ ಪ್ರವಾದಿಗಳು ಅದೇ ಹಾಗೆ ಇದ್ದಾರೆ, ಅವರ ಗಾಡ್ ಪ್ರವಾದಿನ ಅನುಯಾಯಿಗಳು, ದೇರ್ ಕಾನ್ಸೆಪ್ಟ್ ಆಫ್ ಧರ್ಮ ಧರ್ಮ ಇಸ್ ವೆರಿ ಇನ್ಹ್ಯೂಮನ್, ವೆರಿ ಪಕ್ಷಪಾತ ಇದೆ. ಅದಕ್ಕೋಸ್ಕರ ಹ್ಯೂಮನ್ ಕಾಮನ್ ಸೆನ್ಸ್ ಕಂಡು ಬರಲ್ಲ, ಹ್ಯೂಮನ್ ಎಥಿಕ್ಸ್ ಕಂಡು ಬರಲ್ಲ ಅವರಲ್ಲಿ. ಕಾಮನ್ ಸೆನ್ಸು, ಹ್ಯೂಮನ್ ಎಥಿಕ್ಸು ಇವಕ್ಕಿಂತ, ಇವು ಎರಡಕ್ಕಿಂತ ಕೆಳಮಟ್ಟದ್ದಿರುತ್ತದೆ. ನಮ್ಮ ಶಾಸ್ತ್ರದಲ್ಲಿ ಕಾಮನ್ ಸೆನ್ಸು ಹ್ಯೂಮನಿಸಮ್ ಇಟ್ಕೊಂಡು ಅದು ರಿಲಿಜನ್ನಲ್ಲಿ ಅವಶ್ಯವಾಗಿ ಅಂತರ್ಭಾಗ, ಆದರೆ ಕಾಮನ್ ಸೆನ್ಸ್ ಅನ್ನು ಮಚ್ ಡೀಪನ್ಸ್ ಇಟ್, ಪ್ಯೂರಿಫೈಸ್ ಇಟ್, ಇನ್ನು ಹೈಯರ್ ಲೆವೆಲ್ಗೆ ತಗೊಂಡು ಹೋಗ್ತದೆ, ಇನ್ನು ಸ್ವಲ್ಪ ದಾಟುತ್ತದೆ, ಇಂಟ್ಯೂಷನ್ ಲೆವೆಲ್ಗೆ ಹೋಗುತ್ತದೆ. ಮತ್ತೆ ಹ್ಯೂಮನ್ನೆಸ್ ಇಟ್ಟುಕೊಂಡು ಅದನ್ನು ಇನ್ನೂ ಮೇಲೆ ಮಟ್ಟಕ್ಕೆ ಹೋಗಿ, ಡಿವೈನ್ ಲೆವೆಲ್ ಇನ್ನೊಂದು ಮೇಲೆ ಮಟ್ಟಕ್ಕೆ ಹೋಗಿ, ಅಂದರೆ ಆ ಮಟ್ಟನೂ ಒಪ್ಕೊಳ್ತದೆ. ದಟ್ ಈಸ್ ನೆಸೆಸರಿ ಪಾರ್ಟ್ ಆಫ್ ಹಿಂದೂಯಿಸಮ್. ಹ್ಯೂಮನ್ನೆಸ್ ಎನ್ನುವುದು ಮಾನವತ್ವ ಭಾವನ, ಮಾನವತಾ ಹೃದಯ, ಅದು ಅವಶ್ಯವಾಗಿ ಧರ್ಮದಲ್ಲಿ ಅಂತರ್ಭಾಗವೇ. ಆದರೆ ಅದಕ್ಕಿಂತ ಇನ್ನೊಂದು ಮಟ್ಟ ಇಟ್ಕೊಳ್ತದೆ ನಮ್ಮ ಮತಗಳು. ಮತ ಅಂದರೆ ಭಾರತ ದೇಶದಲ್ಲಿ ಹುಟ್ಟಿರುವ ಮತಗಳು, ಮಹನೀಯರು, ನಮ್ಮ ಅವತಾರ ಪುರುಷರು, ಋಷಿಗಳು ಎಲ್ಲರೂ. ಆ 20ನೇ ಶತಮಾನದಲ್ಲಿಯೂ ಕೆಲವು ಮಹನೀಯರಿದ್ದಾರೆ. ಆದರೆ ಅವರದು ನೋಡಿ, ದೇ ಫಸ್ಟ್ ಟೇಕ್ ದಟ್ ಗಾಡ್ ಏನು ಮಾಡಿದರು ನೀವು ಕ್ವಶನ್ ಮಾಡಬಾರದು. ದ ಬ್ಲೈಂಡ್ ಆಕ್ಸೆಪ್ಟೆನ್ಸ್ನಲ್ಲೇ ಒಂದು ಡಿಕ್ಟೇಟರ್ಶಿಪ್ ಅನ್ನು ಒಪ್ಕೊಳ್ಳುವುದಾಗ್ತಾ ಇದೆ. ಫಸ್ಟ್ ಯು ಡಿಸ್ಟ್ರಾಯ್ ದ ಕಾಮನ್ ಸೆನ್ಸ್, ಡಿಸ್ಟ್ರಾಯ್ ದ ಹ್ಯೂಮನಿಸಮ್, ದೆನ್ ದೇ ಬಿಗಿನ್ ವಿತ್ ದಟ್ ಅಲೋನ್. ಡಿಸ್ಟ್ರಾಯ್ ಕಾಮನ್ ಸೆನ್ಸ್ ಲಾಜಿಕ್, ಡಿಸ್ಟ್ರಾಯ್ ದ ಹ್ಯೂಮನಿಸಮ್, ದೆನ್ ಸ್ಟಾರ್ಟ್ಸ್ ರಿಲಿಜನ್. ಇದಕ್ಕೆ ಹೊಂದಿಕೊಳ್ಳುವುದರಿಂದ ಅವರು ಅದೇ ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಆಲ್ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಆರ್ ಇನ್ವೇರಿಯಬಲಿ ಡಬಲ್ ಸ್ಟ್ಯಾಂಡರ್ಡ್ ಫೆಲೋಸ್. ಹಿಂದೂಗಳಿಗೆ ಅರ್ಥವೇ ಆಗ್ತಾ ಇಲ್ಲ. ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಗೊತ್ತಾ ಏನು ಹೇಳ್ತಾರೆ? ದ್ವಂದ್ವ ಪ್ರಮಾಣ. ದ್ವಂದ್ವ ಪ್ರಮಾಣಕ್ಕೆ ಏನು ಹೇಳ್ತಾರೆ? ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಇವರದು ಒಂದು ಅಳತೆ, ಅವರದು ಒಂದು ಅಳತೆ.
ಇದು ಅವರ ಆ ಪುಸ್ತಕದಲ್ಲಿ ಅವರದಲ್ಲಿ ಕಂಡು ಬರ್ತಾನೇ ಇದೆ. ಅವರು ಎಲ್ಲರೂ ಅದನ್ನು ಹೊಂದಿಕೊಂಡು ಬಿಟ್ಟರು. ದೇರ್ಫೋರ್ ಇಟ್ ಈಸ್ ಇಂಪಾಸಿಬಲ್ ಟು ಕನ್ವಿನ್ಸ್ ದೆಮ್. ಐ ಥಿಂಕ್ ಅಂಟಿಲ್ ದೇ ಗಿವ್ ಅಪ್ ದಟ್ ರಿಲಿಜನ್ ದೇ ವಿಲ್ ನಾಟ್ ಬಿಕಮ್ ಹ್ಯೂಮನ್ ಬೀಯಿಂಗ್ಸ್. ಅದರಿಂದ ಅವರಿಗೆ ಇಂಪಾಸಿಬಲ್ ಟು ಕನ್ವಿನ್ಸ್ ದೆಮ್. ಅವರು ಹಾಗೇ ಇರ್ತಾರೆ. ಅವರು ಅರ್ಥ ಮಾಡಿಕೊಳ್ಳಲ್ಲ, ನಮ್ಮ ಜನರು ಅರ್ಥ ಮಾಡಿಕೊಳ್ಳಬೇಕಿತ್ತು. ಬಟ್ ನಮ್ಮ ಜನರು ಅದಕ್ಕೆ ಹೊಂದಿಕೊಳ್ತಾ ಇದ್ದಾರಲ್ಲ, ದಿಸ್ ಇಸ್ ಡೇಂಜರಸ್. ದಿಸ್ ಇಸ್ ಡೇಂಜರಸ್. ನಮ್ಮ ಜನರು ಆ ಮತಕ್ಕೆ, ಆ ಮತದ ಸಿದ್ಧಾಂತಗಳಿಗೆ ಹೊಂದಿಕೊಳ್ಳಬೇಡ. ವಾಚ್, ವಿವೇಕ ಮಾಡು, ಅರ್ಥ ಮಾಡಿಕೋ, ಚಿಂತನೆ ಮಾಡು. ಅವರು ಏನು ಮಾಡಿದ್ದಾರೆ, ಗುಣದೋಷ ವಿವೇಕ ಮಾಡು, ಗುಣದೋಷ ವಿವೇಕ ಮಾಡು, ಎಷ್ಟರ ಮಟ್ಟಿಗೂ ಸರಿಯಾಗಿದೆ ಎನ್ನುವುದು. ಅದು ಭಯಂಕರ ಪದ್ಧತಿ ಮಾಡಬೇಕು. ಆದ್ದರಿಂದ ಅವರ ಕಾನ್ಸೆಪ್ಟ್ ಆಫ್ ಧರ್ಮ ಅಧರ್ಮಕ್ಕೆ ನಮ್ಮ ಶಾಸ್ತ್ರ ಏನು ಹೇಳಿದೆ ನೋಡಿ, ವೇದದಲ್ಲಿ ಹೇಳಿದ್ದಕ್ಕೆ ವೇದವ್ಯಾಸನ ಶ್ಲೋಕಗಳು ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾಚೈವ ಅವಧಾರ್ಯತಾಂ. ಇದು ಅಲ್ಲ, ಇದಲ್ಲ, ಇನ್ನೊಂದಿದೆ. ಶ್ಲೋಕಾರ್ಧೇನ ಪ್ರವಕ್ಷಾಮಿ ಯದುಕ್ತಂ ಗ್ರಂಥ ಕೋಟಿಭಿ. ಯಾವುದು ಕೋಟಿ ಕೋಟಿ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿದ್ದು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ತಿಳ್ಕೋ. ಏನದು? ಪರೋಪಕಾರ ಪುಣ್ಯಾಯ. ಪರ ಎಂದು ಯಾರು ಎಂದು ನೋಡಬೇಡ, ಯಾರೇ ಆಗಲಿ ಪ್ರಾಣಿ ಮಾತ್ರನಿಗೆ ಉಪಕಾರ ಮಾಡು. ಪರೋಪಕಾರ ಪುಣ್ಯಾಯ ಪಾಪಾಯ ಪರ ಅಂದೆ. ನಾನು ಮಿಕ್ಕರು, ಇಲ್ಲಿ ಇಷ್ಟೇ ಎರಡು ವಿಂಗಡಿಸುವುದು. ನಾನು ಮಿಕ್ಕರು, ಮಿಕ್ಕ ಜನರಿಗೆ ಅನ್ಯಾಯ ಮಾಡಿ ತನ್ನ ಸ್ವಾರ್ಥ ಮಾಡಿಕೊಳ್ಳುವುದು ಪಾಪ. ತನ್ನ ಸ್ವಾರ್ಥ ಸ್ವಲ್ಪಾದರೂ ಕಡಿಮೆ ಮಾಡಿ ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಪುಣ್ಯ. ನೋಡಿ, ಸಾಮಾನ್ಯರಿಗೆ ಅರ್ಥವಾಗುವಷ್ಟು ಒಂದು ಸಿಂಪಲ್ ಅಳತೆ ಕೊಟ್ಟು ಬಿಟ್ಟರು ನಮ್ಮ ಮಹನೀಯರು. ನೋಡಿ, ಇದೆಲ್ಲ ವೇದವ್ಯಾಸನ ಕೊಡುಗೆ. ಎಷ್ಟು ಚೆನ್ನಾಗಿದೆ ನೋಡಿ. ದಿಸ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ ಇಟ್ಟುಕೊಂಡು ಹಿಂದೂಗಳು ಬದುಕಿದ್ದಾರೆ. ಈಗಲೂ ಅದೇ ಇದ್ದರು. ಬಟ್ ಹಿಂದೂಗಳ ಬೆಲೆ ಪ್ರಪಂಚದಲ್ಲಿ ಇಲ್ಲ. ಹಿಂದೂ ಶಾಸ್ತ್ರದ ದಿಸ್ ಅಳತೆ, ಇನ್ಫ್ಯಾಕ್ಟ್ ದಿಸ್ ಈಸ್ ಎ ಯೂನಿವರ್ಸಲ್ ಟ್ರೂತ್. ಆಲ್ ಯೂನಿವರ್ಸಲ್ ಯೂನಿವರ್ಸಲ್ ಎಂದು ಅಮೆರಿಕಾ ಜನರು, ಕ್ರಿಸ್ತ ಜನರು, ಓ ನಮ್ಮದು ಯೂನಿವರ್ಸಲ್ ರಿಲಿಜನ್, ಯೂನಿವರ್ಸಲ್ ರಿಲಿಜನ್ ಹೇಳ್ಕೊಳ್ತಾರೆ. ಇನ್ಫ್ಯಾಕ್ಟ್ ಇದು ನಮ್ಮದು ಯೂನಿವರ್ಸಲ್. ಇನ್ಫ್ಯಾಕ್ಟ್ ಅದು ಸೈಂಟಿಫಿಕ್ ನಾನ್ ಡಾಗ್ಮೆಟಿಕ್ ಹೇಳ್ತಾರೆ. ಈಗ ಈ ವೇದವ್ಯಾಸ ಹೇಳಿರುವ ಪುಣ್ಯ ಪಾಪಗಳ ಯಾವುದು ಏನು ಲಕ್ಷಣ ಕೊಟ್ಟರೋ, ಡೆಫಿನಿಷನ್ ಕೊಟ್ಟರೋ, ಇದರಲ್ಲಿ ಡಾಗ್ಮಾ ಇದೆಯಾ? ಎಷ್ಟು ಚೆನ್ನಾಗಿದೆ, ಡಾಗ್ಮಾ ಇಲ್ಲ, ಎಲ್ಲರೂ ಒಪ್ಪತಕ್ಕದ್ದೇ. ಎಷ್ಟು ಬ್ಯೂಟಿಫುಲ್ ಇದೆ. ದಿಸ್ ಇಸ್ ವಾಟ್ ಎ ಸೈಂಟಿಫಿಕ್ ಧರ್ಮ. ವಾಟ್ ಈಸ್ ಪುಣ್ಯ ಪಾಪ ಈಸ್ ಎ ಸೈಂಟಿಫಿಕಲ್ಲಿ ಡಿಫೈನ್ಡ್ ಹಿಯರ್ ಅಲ್ಲವೇ. ಪುಣ್ಯ ಪಾಪಗಳಂದ್ರೆ ಏನೆಂಬುದು ವೇದವ್ಯಾಸರು ಡಿಫೈನ್ ಮಾಡಿದ್ದು. ಸೈಂಟಿಫಿಕ್ ಡೆಫಿನಿಷನ್, ಲಾಜಿಕಲ್ ಡೆಫಿನಿಷನ್, ಅಂಡ್ ಎಟ್ ದ ಸೇಮ್ ಟೈಮ್ ಇಟ್ ಈಸ್ ರಿಲಿಜನ್. ಫಸ್ಟ್ ಯು ಸಿ ಇಟ್ ಈಸ್ ಲಾಜಿಕಲ್ ಅಂಡ್ ಸೈಂಟಿಫಿಕ್, ಅಂಡ್ ದಟ್ ಈಸ್ ರಿಲಿಜನ್ ಫಾರ್ ಅಸ್. ಹಾ, ಎಷ್ಟು ಚೆನ್ನಾಗಿದೆ ನಮ್ಮದು ನೋಡಿ. ಇದು ಸೈಂಟಿಫಿಕ್, ಇಟ್ ಈಸ್ ರಿಲಿಜಿಯಸ್, ಬಟ್ ದಿಸ್ ಇಸ್ ರಿಲಿಜನ್ ಫಾರ್ ಅಸ್. ಇದು ಸೈಂಟಿಫಿಕ್ ಲಾಜಿಕಲ್ ಆಗಿದೆ, ಇದೇ ನಮಗೆ ರಿಲಿಜನ್. ಅವರಿಗೆ ರಿಲಿಜನ್ ಅಂದರೆ ಸಾಕು, ಅದರಲ್ಲಿ ಲಾಜಿಕಲ್ ನೋಡಬೇಡ, ಸೈಂಟಿಫಿಕ್ನೆಸ್ ನೋಡಬೇಡ, ಬ್ಲೈಂಡ್ಲಿ ಒಪ್ಪಿಕೋ, ಒಪ್ಪಿಕೋ. ಅದರಲ್ಲಿ ಪೂರ್ತಿ ಪಕ್ಷಪಾತ ಕಂಡು ಬರ್ತಾನೆ ಇದೆ. ಗಾಡ್ ಕೇರ್ ರಾಗದ್ವೇಷಗಳು, ಇಷ್ಟ ಇಷ್ಟಗಳು, ಪರ್ಸನಲ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇದ್ದರೆ ಪ್ರಜೆಗಳೆಲ್ಲ ನರಳಿ 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 ಹೋಗ್ತಾ ಇದ್ದಾರೆ ಪ್ರಾಣಿಗಳಿಗೆ ನೋಡಿದ್ದರೆ. ಅಬ್ಬಾ, ಎಷ್ಟು ಕ್ರೂರ ಅನಿಸುತ್ತದೆ. ಸೊ ದೇ ಸೇ ದರ್ ಇಸ್ ಎ ಕ್ರೂರತ ಇನ್ ದ ವರ್ಲ್ಡ್. ಸಿ, ದರ್ ಇಸ್ ಎ ಕ್ವಶನ್, ಬಿಗ್ ಡಿಸ್ಕಷನ್ ಇನ್ ವೆಸ್ಟರ್ನ್ ಫಿಲಾಸಫಿ, ಇನ್ ಇಸ್ಲಾಂ ಕ್ರೈಸ್ತ ಮತಗಳಲ್ಲಿ, ಪಾಶ್ಚಾತ್ಯ ದರ್ಶನಗಳಲ್ಲಿ. ವಾಟ್ ಈಸ್ ಈವಿಲ್ ಅಂಡ್ ಹೌ ಡಸ್ ದ ಈವಿಲ್ ಕಮ್? ಹೂ ಕ್ರಿಯೇಟೆಡ್ ಈವಿಲ್? ಈವಿಲ್ ಅಂದರೆ ಕ್ರೂರತ, ಕೆಟ್ಟ, ಅನ್ಯಾಯ, ದುಃಖ. ಈವಿಲ್ ಅಂದರೆ ಇಂಗ್ಲೀಷ್ನಲ್ಲಿ ಕ್ರೂರತ್ವ, ಅಧರ್ಮ, ಪಾಪ, ಈ ಕೆಟ್ಟದು. ಈ ಅಧರ್ಮ, ಕೆಟ್ಟ, ಪಾಪ, ಕ್ರೂರತ ಎಲ್ಲಿಂದ ಬಂತು? ಯಾರು ಸೃಷ್ಟಿ ಮಾಡಿದ್ದಾರೆ? ಭಗವಂತನೇ ಮಾಡಿದ್ದಾನ? ಗಾಡ್ ಮಾಡಿದ್ದಾನ? ನಿಮ್ಮ ಮತ ಅಲ್ಲ, ಅವ್ರ ಮತ ಹೇಳ್ತಾ ಇದ್ದೀವಿ, ನೀವು ಮಾತಾಡಬೇಡಿ. ಅವರದು, ಅವರ ಮತದಲ್ಲಿ ಇದು ಎಲ್ಲಿಂದ ಬಂತು? ಈಗ ಬಗೆ 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 ತುಂಬ ಹೇಳಿ ಹೇಳಿ ಈಗಲೂ ದೇ ಹ್ಯಾವ್ ನಾಟ್ ಡಿಸೈಡೆಡ್. ಡಿಸೈಡೆಡ್ ಅಂದರೆ ಅವರಿಗೆ ಸಿಗ್ತಾ ಇಲ್ಲ, ಕನ್ವಿನ್ಸಿಂಗ್ ರಿಪ್ಲೈ ಸಿಗ್ತಾ ಇಲ್ಲ. ದೇ ಸೇ ಇಟ್ ಈಸ್ ಡ್ಯೂ ಟು ಸೈತಾನ್ ಅಂತ ಹೇಳ್ತಾರೆ. ಬಟ್ ಗಾಡಿನ ಸ್ವಭಾವ ನೋಡಿದ್ದರೆ ಈಸ್ ಗಾಡ್ ಅಲೋನ್ ಈಸ್ ಅ ಮೋಸ್ಟ್ ಈವಿಲ್ ದನ್ ದ ಸೈತಾನ್. ಏಥಿಯಿಸ್ಟ್ಗಳು, ಯುರೋಪಿಯನ್ ಏಥಿಯಿಸ್ಟ್ಗಳು ಚರ್ಚ ಮಾಡಿ ನೋಡಿದ್ದಾರೆ ಏನೆಂದರೆ, ದ ಸೈತಾನ್ ಸೀಮ್ಸ್ ಟು ಬಿ ಮೋರ್ ಸೇನ್ ಪರ್ಸನ್, ಮೋರ್ ರೀಸನೇಬಲಿ ಮಾತಾಡ್ತಾನೆ, ಲಾಜಿಕಲ್ಲಿ ಮಾತಾಡ್ತಾನೆ, ಕಾಮನ್ ಸೆನ್ಸ್ನಿಂದ ಮಾತಾಡ್ತಾನೆ. ಸೈತಾನು ಕಾಮನ್ ಸೆನ್ಸ್ನಿಂದ ಮಾತಾಡ್ತಾನೆ. ಈ ಗಾಡ್ ಅಲ್ಲನರೇ, ಇಬ್ಬರು ಒಂದೇ. ಗಾಡ್ ಅಥವಾ ಅಲ್ಲ, ಮೋಸ್ಟ್ ಇಲ್ಲಾಜಿಕಲ್ಲಿ, ಸೆಲ್ಫಿಶ್ಲಿ, ಸಬ್ಜೆಕ್ಟಿವ್ ಆಗಿ ಮಾತಾಡ್ತಾನೆ. ಆಬ್ಜೆಕ್ಟಿವ್ ಸ್ಟ್ಯಾಂಡರ್ಡೇ ಇಲ್ಲ, ಅತ್ಯಂತ ಸಬ್ಜೆಕ್ಟಿವ್, ಪರ್ಸನಲ್ ದೃಷ್ಟಿಯ ಮಾತಾಡ್ತಾನೆ. ಅದಕ್ಕೆ ಅರ್ಥವೇ ಇಲ್ಲ. ಯಾರು ಕ್ವಶನ್ ಮಾಡಬಾರದು. ಅವರ ಸೃಷ್ಟಿ, ಅವ್ರು ಹೇಳಿದ್ದು ಅವರಿಷ್ಟ, ಅವ್ರು ಏನಾದರೂ ಮಾಡ್ಕೊಳ್ತಾನೆ. ನೀವು ಯಾರು? ದಿಸ್ ಇಸ್ ದ ಥಿಂಗ್. ಐ ಟಾಕ್ ಟು ಸಮ್ ಮುಸ್ಲಿಮ್ಸ್. ದೇ ಆಸ್ಕ್ ದಮ್, ವೈ ಗಾಡ್ ಕ್ರಿಯೇಟೆಡ್ ದಿಸ್ ಇನ್ಇಕ್ವಾಲಿಟಿ, ದುಃಖ, ಕ್ರೂರತ, ಅನ್ಯಾಯ, ಅಧರ್ಮ, ಪಾಪ ಏಕೆ ಸೃಷ್ಟಿ ಮಾಡಿದಾನೆ?
ये तो उनकी मर्जी है, तुम कौन हो पूछने वाले, दिस इज वाट दे आस्क मी, ಅದು ಅವರಿಷ್ಟ, ನೀನು ಯಾರು ಹೇಳುವುದಕ್ಕೆ? ನಾನು ಅದೇನು ಪ್ರಶ್ನ, ಗಾಡು ನಮ್ಮ ನಮ್ಮ ಸೃಷ್ಟಿ ಮಾಡಿದ್ದರಲ್ಲವೇ, ನಾವು ಅದರಲ್ಲಿ ಭಾಗ, ಅದರಿಂದ ನಾವು ಕ್ವಶನ್ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಿಮ್ಮ ಮನೆ ಇದೆ, ನಿಮ್ಮ ಮನೆಯಲ್ಲಿ ಫರ್ನಿಚರ್ ಎಲ್ಲಿ ಇಟ್ಕೊಳ್ತೀರಿ, ಅಡುಗೆ ಮನೆ ಎಲ್ಲಿ ಇಟ್ಕೊಳ್ತೀರಾ, ಕುರ್ಚಿ ಅಲ್ಲಿ ಇಟ್ಕೊಳ್ತೀರಾ, ಟೇಬಲ್ ಎಲ್ಲಿ ಇಟ್ಕೊಳ್ತೀರಾ, ಚಾಪೆ ಎಲ್ಲಿ ಇಟ್ಕೊಳ್ತೀರಾ, ಹಾಸಿಗೆ ಎಲ್ಲಿ ಇಟ್ಕೊಳ್ತೀರಿ, ನಿಮ್ಮ ಇಷ್ಟ ಎಲ್ಲಾದರೂ ಇಟ್ಕೋ. ಹಾಗೆ ಅವರ್ ಗಾಡಿನ ಮನೆ ಇದು, ಇದರಲ್ಲಿ ಜನರನ್ನು ಸೃಷ್ಟಿ ಮಾಡಿಕೊಂಡ, ಯಾರನ್ನು ಹೇಗೆ ಮಾಡುತ್ತಾನೆ ಎಂದು ಅವರಿಷ್ಟ, ನಿಮ್ಮ ನೀವು ಯಾರು ಹೇಳುವುದಕ್ಕೆ? ಅಂದರೆ ನಾವು ಅವರ ಡಿಕ್ಟೇಟರ್ಶಿಪ್ಗೆ ಹೊಂದಿಕೊಳ್ಳಬೇಕು, ದಟ್ ಈಸ್ ರಿಯಲ್ ರಿಲಿಜನ್. ದೇರ್ ಸಿಂಪಲ್ ರಿಲಿಜನ್, ದೇರ್ ಡೆವೋಷನ್, ದೇರ್ ಶರಣಾಗತಿ, ದೇರ್ ಭಕ್ತಿಯನ್ನು ಹಿಂದೂ ಶರಣಾಗತಿ ಭಕ್ತಿ ಎಂದು ಅನುವಾದ ಮಾಡಬಾರದು. ಅವರ ಶರಣಾಗತಿ ಭಕ್ತಿ ಅಂದರೆ ಒಬ್ಬ ಡಿಕ್ಟೇಟರ್ಗೆ ಒಪ್ಪಿಕೊಂಡು ಹೊಂದಿಕೊಳ್ಳುವುದು ಅಂತ ಅರ್ಥ. ಒಂದು ನಿರಂಕುಶ ರಾಜನನ್ನು ಒಪ್ಪಿಕೊಂಡು ಅವರ ನಿರಂಕುಶ ಅಳತೆಯನ್ನು ಇವರು ಒಪ್ಪಿಕೊಂಡು ಅವರು ಇನ್ನೊಬ್ಬರ ಮೇಲೆ ಅಪ್ಲೈ ಮಾಡುವುದು, ದಟ್ ಈಸ್ ಜೈನಿಂಗ್ ಇಸ್ಲಾಮ್ ಆರ್ ಕ್ರಿಶ್ಚಿಯನ್ ರಿಲಿಜನ್. ಕ್ರೀಸ್ತು ಮತ ಇಸ್ಲಾಂ ಮತಕ್ಕೆ ಸೇರಿಕೊಂಡುವುದಂದರೆ ಅದು ನೀವು ಗಮನಿಸಬೇಕಂದರೆ ಇದೇ ಇಂಟರ್ಪ್ರಿಟೇಷನ್ ಕಂಡು ಬರ್ತಾ ಇದೆ. ಅದನ್ನು ಸ್ವಲ್ಪ ರಿಫೈನ್ ಆಗಿ ಹೇಳ್ತಾರೆ, ಸಿಹಿಯಾಗಿ ಹೇಳ್ತಾರೆ, ಬಟ್ ಮೂಲ ಇದೆ. ಸ್ವಲ್ಪ ಸ್ವಲ್ಪ ರಿಹೈನ್ ಮಾಡ್ತೀವಿ, ಬಟ್ ಮೂಲ ಇದೇ ಇದೆ. ಯು ವಾಚ್ ದಮ್, ಬೇಕಾದರೆ ಗಮನಿಸಿ ಓದಿ, ಅದೇ ಇದೆ. ಅದಕ್ಕೋಸ್ಕರ ಅವರು ರಿಲಿಜನ್ ಅಂದರೆ ಏನು, ಇದು ಹರಾಮ್, ಇದು ಹಲಾಲ್, ಇದು ಒಳ್ಳೆಯದು, ಇದು ಕಟ್ಟದ್ದು ಎನ್ನುವುದು ಬಾಡ ಹೇಳಿದ್ದು ನೀವು ಕುರುಡಾಗಿ ಒಪ್ಪಬೇಕು. ನಮ್ಮದಕ್ಕೆ ಒಂದು ನಿಯಮಗಳು ಹೇಳ್ತಾರೆ, ಆ ನಿಯಮಗಳು ಆರ್ ಅಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್, ವಿ ಕ್ಯಾನ್ ಸಿ ದೆಮ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೋಸ್ಕರ ಹಿಂದೂಗಳಿಗೆ ಅರ್ಥವಾಗ್ತಾ ಇಲ್ಲ. ಗಾಡ್ ಆಗಲಿ ಅಲ್ಲ ಆಗಲಿ, ಶ್ಲೋಕಕ್ಕೆ ಬರ್ತಿ ನೋಡಿ, ತಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತೈ ಖಲ ನಿಗ್ರಹಾಯ. ಸಿ ಶ್ಲೋಕ ಎಷ್ಟು ಚೆನ್ನಾಗಿದೆ, ಭಾಗವತ ದಶಮಸ್ಕಂ. ಇಂಥದ್ದು ಎಲ್ಲ ಕಡೆ ಇವೆ, ನಮ್ಮ ಎಲ್ಲ ಪುರಾಣಗಳು, ಎಲ್ಲ ವೇದಗಳು, ಉಪನಿಷತ್ತುಗಳಲ್ಲಿ ಬಿದ್ದಿವೆ ಈ ಶ್ಲೋಕಗಳೆಲ್ಲ, ಅನೇಕ ಸಲ ಬರುತ್ತವೆ ಇದೇ ಅರ್ಥದ ಶ್ಲೋಕಗಳು. ಭಗವಂತನಿಗೆ ಸ್ವಯಂ ಪರ್ಸನ್ ಅಲ್ಲ, ವೈಯಕ್ತಿಕ ರಾಗದ್ವೇಷಗಳಿಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ನೋಡಿ ಭಗವದ್ಗೀತಾ ಹೇಳಿ, ಪ್ರತಿಯೊಂದು ಶಾಸ್ತ್ರ ಹೇಳ್ತದೆ ನಮ್ಮ ಶಾಸ್ತ್ರ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ. ದೇರ್ಫೋರ್, ಆದ್ದರಿಂದಲೇ ಇಂಥ ಶ್ಲೋಕಗಳನ್ನು ಕೇಳಿ ಕೇಳಿ ತಿಳ್ಕೊಂಡು ನಮ್ಮ ದೊಡ್ಡವರು ಗುರುಗಳು ಹೇಳಿರುವುದರಿಂದ ಹಿಂದೂ ಮನಸ್ಸಿನ ಸ್ಥಿತಿಯು ಹಾಗೆ ತಯಾರಾಯಿತು. ಭಗವಂತ ಅಂದರೆ ಒಂದು ವೈಯಕ್ತಿಕ ರಾಗದ್ವೇಷ ಅಲ್ಲ, ಈಸ್ ಓನ್ಲಿ ಎ ಕಂಪ್ಯಾಷನೇಟ್, ನಿಷ್ಪಕ್ಷಪಾತವಾದ ಒಂದು ನಿರ್ಮಲವಾದ ಸಹೃದಯ. ಭಗವಂತ ಸಹೃದಯ, ಬಟ್ ನಾಟ್ ಎ ಪರ್ಸನಲ್ ಪ್ರೇಮ, ಪರ್ಸನಲ್ ಮೋಹ, ಪರ್ಸನಲ್ ಆಸಕ್ತಿ ಅಲ್ಲ, ಪರ್ಸನಲ್ ಮಮಕಾರ. ಮಮಕಾರ ಬೇರೆ, ಒಂದು ನಿಸ್ವಾರ್ಥ ಪ್ರೇಮ ಬೇರೆ. ಇದಕ್ಕೆ ವ್ಯತ್ಯಾಸ ಹೇಳಿಬಿಟ್ಟರು ನಮಗೆ ಮೊದಲಿನಿಂದ. ಭಗವಂತ ಒಂದು ಸಹೃದಯ, ವಿತೌಟ್ ಬೀಯಿಂಗ್ ಪರ್ಸನಲ್, ಒಂದು ಸಹೃದಯತೆ ಇದೆ, ಆದರೆ ಮಮಕಾರವಿಲ್ಲ, ಮೋಹವಿಲ್ಲ. ಶಿಕ್ಷೆ ಕೊಡ್ತಾನೆ, ಬಟ್ ದರ್ ಇಸ್ ನೋ ಪರ್ಸನಲ್ ದ್ವೇಷ. ಬಾ, ಇದು ಸಾಮಾನ್ಯರಿಗೆ ಅರ್ಥವಾಗಲ್ಲ. ಸ್ವಲ್ಪ ಆಧ್ಯಾತ್ಮಿಕ ಸಾಧನದಲ್ಲಿ ಮುಂದುವರೆದವರಿಗೆ, ಸ್ವಲ್ಪ ಅಂತರ್ಮುಖವಾದವರಿಗೆ, ಓ ವಿತೌಟ್ ಬೀಯಿಂಗ್ ಪರ್ಸನಲ್ ಯು ಕ್ಯಾನ್ ಬಿ ಇಂಪಾರ್ಷಲ್ಲಿ ಲವ್. ನಿಸ್ವಾರ್ಥವಾಗಿ ಪ್ರೇಮ ಇರಬಹುದು, ನಿಸ್ವಾರ್ಥವಾಗಿ ತಪ್ಪು ಒಪ್ಪನ್ನು ನೋಡಬಹುದು ಎನ್ನುವುದು ಅದು ಸ್ವಲ್ಪ ನಿಗೂಢ ಆಧ್ಯಾತ್ಮಿಕ ಸಾಧಕರಿಗೆ ಗೊತ್ತಾಗ್ತದೆ. ಈಗ ಪರಮಾತ್ಮ ಸಿದ್ಧಪುರುಷರಿಗೆ ಗೊತ್ತೇ ಆಗಿಬಿಡ್ತದೆ, ಸ್ವಲ್ಪ ಒಳಹೊಕ್ಕು ನೋಡಬೇಕು. ಸಾಮಾನ್ಯರಿಗೆ ಅರ್ಥವಾಗಲ್ಲ. ಜನರು ಅನ್ಕೊಳ್ತಾರೆ ಇನ್ನೊಬ್ಬರಿಗೆ ಶಿಕ್ಷೆ ಕೊಡಬೇಕಂದ್ರೆ ದ್ವೇಷ ಇರಲೇಬೇಕು ಅನ್ಕೊಳ್ತಾರೆ. ಅದೇನಲ್ಲ, ದ್ವೇಷ ಇಲ್ಲದಿದ್ದರೂ ಶಿಕ್ಷೆ ಕೊಡ್ತಾನೆ. ಪ್ರೇಮ ಇಲ್ಲದ, ಪರ್ಸನಲ್ ಪ್ರೇಮ, ಆಸಕ್ತಿ, ಮೋಹ ಇಲ್ಲದಿದ್ದರೂ ಅನುಗ್ರಹ ಇರುತ್ತದೆ, ದಯಾ ಇರುತ್ತದೆ. ಅದು ನೋಡಿ, ಅದು ಯಾವ ಥರದ, ಅದು ಶುದ್ಧವಾದ ದಯ, ನಿಸ್ವಾರ್ಥ ನಿರ್ಮಲವಾದ ನಿಷ್ಪಕ್ಷಪಾತವಾದ ದಯೆ ಕರುಣ. ಆದರೆ ಅವರು, ಅವರಿಗೆ ಗಾಡ್ಗೆ ಕರುಣ ಅಂದರೆ ತನ್ನ ಪರ್ಸನಲ್ ವೀಕ್ನೆಸ್ಸೇ. ಅದರಿಂದ ಅವರ ಗಾಡನ್ನು ಇನ್ನೊಬ್ಬ ನಮ್ಮ ಹಾಗೆ ಮನುಷ್ಯನಾಗೆ ಊಹಿಸಿಕೊಂಡರು. ನಮ್ಮಂಥ ಮನುಷ್ಯನೇ, ದೇರ್ ಇಸ್ ನೋ ಡೆಪ್ತ್ ಇನ್ ದೇರ್ ಗಾಡ್. ಅವರ ಗಾಡಿನ ಮಿಸ್ಟೇಕ್ ಏನಾಯ್ತಂದ್ರೆ, ಅವರು ಹೈ ಸೌಂಡಿಂಗ್ ಪದಗಳು ಬಳಸಿಬಿಟ್ಟರು, ದೊಡ್ಡ ದೊಡ್ಡ ಪದಗಳು. ಗಾಡು, ಅರ್ ರಹಮಾನ್, ಇರ್ ರಹೀಮ್, ಆಲ್ ನೋವರ್, ಆಲ್ ಕಂಟ್ರೋಲರ್, ಆಲ್ ಕ್ರಿಯೇಟೆಡ್ ದ ವರ್ಲ್ಡ್, ಸೃಷ್ಟಿ ಎಲ್ಲ ಮಾಡಿದ, ಸರ್ವಜ್ಞ, ಸರ್ವಶಕ್ತಿ ಎಂದು ದೊಡ್ಡ ದೊಡ್ಡ ಪದಗಳು ಬಳಸಿದ್ದರೆ ನಮ್ಮ ಜನರು ಏನು ತಿಳ್ಕೊಂಡರು, ನಮ್ಮ ಮಹಾತ್ಮರು ಗುರುಗಳು ಆ ಪದಗಳನ್ನು ನೋಡಿ ಅದಕ್ಕೆಲ್ಲ ನಿಗೂಢವಾದ ಹಿಂದೂ ಆಧ್ಯಾತ್ಮಿಕ ಅರ್ಥಗಳನ್ನು ಸೇರಿಸಿಬಿಟ್ಟರು. ಡೋಂಟ್ ಗೋ ಬೈ ದ ವರ್ಡ್ಸ್, ಅವರ ಗಾಡಿನ ನೇಚರ್ ನೋಡಿ ಪದಗಳನ್ನು ಅರ್ಥ ಮಾಡ್ಕೋ. ದಿಸ್ ಐ ಆಮ್ ಟೆಲ್ಲಿಂಗ್, ಯಾರು ಆ ಮತಗಳ ಅಧ್ಯಯನ ಮಾಡ್ತಾರೋ, ಡೋಂಟ್ ಗೋ ಬೈ ದ ವರ್ಡ್ಸ್. ಆ ವರ್ಡ್ಸ್ನ ಗುಣಗಳು ಯಾವಾಗ ವರ್ಣನ ಮಾಡ್ತಾರೋ, ಆ ಗಾಡ್ಗಳ, ಆ ಗಾಡಿನ
ಅಲ್ಲಾವಿನ ಗುಣಗಳು, ಅವರ ಸ್ವಭಾವ, ಅವರ ನಡತೆ, ಅವರ ಮಾತುಗಳು, ವಿವಿಧ ಸಂದರ್ಭಗಳಲ್ಲಿ ಹೇಗೆ ಮಾತಾಡ್ತಾನೆ, ಯಾವ ಪಕ್ಷ ತಗೊಳ್ತಾನೆ, ವಾಟ್ ಸ್ಟ್ಯಾಂಡ್ ಪಾಯಿಂಟ್ ಹಿ ಟೇಕ್ಸ್ ಇನ್ ಎ ಗಿವನ್ ಸಿಚುವೇಶನ್, ಅದು ನೋಡಿ ನೀವೇ ಅರ್ಥ ಮಾಡಿಕೊಂಡೇ ಹೊರತು ಡೋಂಟ್ ಗೋ ಬೈ ದ ಹೈ ಸೌಂಡಿಂಗ್ ವರ್ಡ್ಸ್. ದಿಸ್ ಇಸ್ ವಾಟ್ ಅವರ್ ಹಿಂದೂ ಗುರುಗಳು, ಅವರು ವಿದ್ವಾಂಸರು, ಪಂಡಿತರು ಮಾಡತಕ್ಕಂಥದ್ದು. ದೆನ್ ಯು ವಿಲ್ ಗೆಟ್ ದ ಟ್ರೂ ಪಿಕ್ಚರ್ ಆಫ್ ದೇರ್ ಗಾಡ್. ವಿ ಗೋ ಬೈ ಜಸ್ಟ್ ಹೈ ಸೌಂಡಿಂಗ್ ವರ್ಡ್, ಸುಮ್ಮನೆ ಹ್ಯಾಂಡ್ ವರ್ಡ್ಸ್ ನೋಡ್ತಾರೆ. ಗಾಡ್ ಅಂದರೆ ಪದ ನೋಡ್ಕೊಳ್ತಾರೆ. ಓಕೆ, ಒಂದು ಗಾಡ್ ಪದ ನೋಡಿ, ಗಾಡ್ ಅಂದರೆ ಏನು? ಈಶ್ವರ ಅಷ್ಟೇ, ಒಂದೇ ಪದ ನೋಡ್ತಾರೆ. ಈಗ ನಮ್ಮ ಆಲ್ ಈಶ್ವರ ಗುಣಗಳೆಲ್ಲ ಅವ್ರಿಗೆ ಹಾಕಿಬಿಡ್ತಾರೆ ಅಷ್ಟೇ. ಸೃಷ್ಟಿ ಎಂದು ಒಂದು ಪದ ನೋಡ್ಕೊಳ್ತಾರೆ ನಮ್ಮ ಹಿಂದೂ ಅರ್ಥಗಳ. ಸ್ವರ್ಗ ಅವರಿಗೆ ಹೆವನ್ ಅಂದ್ರೆ ಏನು, ಸ್ವರ್ಗ ಎಂದು ತಿಳ್ಕೊಳ್ತಾರೆ. ಈಗ ನಮ್ಮ ಹಿಂದೂ ಅರ್ಥಗಳನ್ನೆಲ್ಲ ಹಾಕಿಬಿಡ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಹಿಂದೂಸ್. ಓಕೆ, ತುಂಬಾ ಯೋಚನಾ ವಿವೇಕ ನಡೆಯಬೇಕು. ಇನ್ಫ್ಯಾಕ್ಟ್ ಈ 21ನೇ ಶತಮಾನದಲ್ಲಿ ಆಗತಕ್ಕದ್ದೆಲ್ಲ ವಿವೇಕ, ವಿವೇಕ ಥಿಂಕಿಂಗ್, ಕ್ಲಿಯರ್ ಥಿಂಕಿಂಗ್, ಓಪನ್ ಥಿಂಕಿಂಗ್, ಅನಾಲಿಟಿಕಲ್ ಥಿಂಕಿಂಗ್, ಅಂಡ್ ಆಲ್ಸೋ ಸ್ಪಿರಿಚುವಲ್ ಥಿಂಕಿಂಗ್, ಎ ಡೀಪ್ ಅಂಡರ್ಸ್ಟ್ಯಾಂಡಿಂಗ್, ವಿಥೌಟ್ ಗೆಟ್ಟಿಂಗ್ ಎಮೋಷನಲ್, ವಿಥೌಟ್ ಗೆಟ್ಟಿಂಗ್ ಆಂಗ್ರಿ ಅಂಡ್ ಹೇಟ್ರೆಡ್, ಓಪನ್ನೆಸ್ನಿಂದ ಒಳ್ಳೆಯ ವಿವೇಕ ಬೇಕು. ದಟ್ ಈಸ್ ಅ ಬ್ಯಾಡ್ಲಿ ನೀಡೆಡ್ ಫಾರ್ ಹಿಂದೂ ಸೊಸೈಟಿ. ವೈ ಹಿಂದೂ ಸೊಸೈಟಿ? ಹೋಲ್ ವರ್ಲ್ಡ್ ನೀಡ್ಸ್ ಇಟ್. ಇನ್ಫ್ಯಾಕ್ಟ್ ಸಮ್ ಆಫ್ ದ ಯುರೋಪಿಯನ್ಸ್ ಆರ್ ಬೆಟರ್. ಯುರೋಪಿಯನ್ ನಾಸ್ತಿಕರು ಬೆಟರು, ಆದರೆ ಅವರಿಗೆ ಸ್ಪಿರಿಚುವಲ್ ಲೆವೆಲ್ ಇರಲಿಲ್ಲ. ಅದರಿಂದ ಆ ನಾಸ್ತಿಕ ಹಂತದಲ್ಲಿ ಮಾತ್ರ ವಿವೇಕ ಮಾಡಿದ್ದಾರೆ. ಇಸ್ಲಾಂ ಕ್ರಿಸ್ತು ಮತಗಳನ್ನು ಅಲ್ಲೇ ನಿಂತು ಬಿಟ್ಟರು. ಅವರಿಗಿಂತ ಅದಕ್ಕಿಂತ ನಿಗೂಢವಾದ ಆಧ್ಯಾತ್ಮಿಕತಾ, ಧ್ಯಾನ, ಭಕ್ತಿ, ಅಂತರ್ಮುಖತಾ, ಸ್ಪಿರಿಚುವಲ್ ಡೆಪ್ತ್ ಇಲ್ಲ. ಅದರಿಂದ ಅವರು ಅಲ್ಲೇ ನಿಂತ್ಕೊಂಡ್ರು. ಹಿಂದೂಗಳಿಗೆ ಇದೆ, ಹಿಂದೂಗಳೇ ಮಾಡತಕ್ಕವರು, ಹಿಂದೂಗಳ ಇದು ದೊಡ್ಡ ಧರ್ಮ, ಇದು ಇಂಪಾರ್ಟೆಂಟ್ ಧರ್ಮ. ಕಂಪೇರ್ ರಿಲಿಜನ್ಸ್ ಅಂಡ್ ವಿತ್ ದ ಹೆಲ್ಪ್ ಆಫ್ ದ ಹಿಂದೂ ಔಟ್ಲುಕ್. ಹಿಂದೂ ಶಾಸ್ತ್ರದ ಧರ್ಮ, ಈಶ್ವರ, ಭಕ್ತಿ, ಅಂತರ್ಮುಖತಾ, ಧ್ಯಾನ, ಇವುಗಳನ್ನು ಮೊದಲು ತಿಳ್ಕೊಂಡು ಆ ಮತಗಳನ್ನು ವಿವೇಕ ಮಾಡಿ, ಯು ವಿಲ್ ಬಿ ಡೂಯಿಂಗ್ ಎ ಗ್ರೇಟ್ ಸರ್ವಿಸ್ ಟು ಹೋಲ್ ವರ್ಲ್ಡ್. ಇಡೀ ಪ್ರಪಂಚಕ್ಕೆ ನೀವು ದೊಡ್ಡ ಉಪಕಾರ ಮಾಡ್ತೀರಿ. ಇದು ಹಿಂದೂಗಳೇ ಮಾಡತಕ್ಕದ್ದು, ಇವರಿಂದಲೇ ಆಗುತ್ತದೆ, ಇವರೇ ಮಾಡಬೇಕು, ಇದು ಅವರ ದೊಡ್ಡ ಧರ್ಮ. ಆಯ್ತಾ, ಇವತ್ತು ಪಾಠ ಸಾಕು, ಟೈಮ್ ಹೆಚ್ಚೆ ತಗೊಂಡೆ. ಹಾಂ, ಮಿಕ್ಕದು ನಾಳೆ ಹೇಳೋಣ. ಬಟ್ ಈ ಶ್ಲೋಕ ಒಳ್ಳೆಯದು. ಹಾಂ, ಇದಾದ ನಂತರ ಇನ್ನು ರಾಸಲೀಲ ಬರುತ್ತದೆ. ರಾಸಲೀಲಕ್ಕೆ ತುಂಬ ಹೇಳಬೇಕು, ಜನರು ಏನೇನೋ ತಪ್ಪು ತಿಳ್ಕೊಂಡು ಬರ್ತಾರೆ ಅಲ್ಲವೇ. ಹೇಳೋಣ, ಇದಾದ ನಂತರ ಈಗ ರಾಸಲೀಲನೇ ಬರ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.